ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಮಾಂಡಿಕೋಪನಿಷತ್ತಿನ ಕಾರಿಕೆಗಳನ್ನು ಬರೆದ ಭಗವಾನ್ ಗೌಡಪಾದರಿಗೆ ವಂದಿಸುತ್ತ, ಆ ಕಾರಿಕೆಯನ್ನು ಮೂಲ ಕಾರಣವಾಗಿರುವ ಆ ಉಪನಿಷತ್ತಿನ ಋಷಿಮುನಿಗೆ ವಂದಿಸುತ್ತ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಸೊ ನಾವು ಶ್ರೀ ಗೌಡಪಾದರ ಕಾರಿಕೆಗಳನ್ನು ಅಂದರೆ ಶ್ಲೋಕಗಳನ್ನು, ಪೂರಕ ಶ್ಲೋಕಗಳನ್ನು ನಾವು ಅವಲೋಕನ ಮಾಡ್ತಾ ಇದ್ದೇವೆ, ಅಧ್ಯಯನ ಮಾಡ್ತಾ ಇದ್ದೇವೆ. ಇವತ್ತಿನ ಆ ಭಾಗಕ್ಕೆ ಅತ್ಯಂತ ಪ್ರಮುಖವಾಗಿ ಇರತಕ್ಕಂಥ ನಮ್ಮ ಜ್ಞಾನ ವಿಜ್ಞಾನದ ವ್ಯತ್ಯಾಸವನ್ನು ಕೂಡ ಕಂಡುಕೊಳ್ಳಬಹುದಾದ ಏಕೈಕವಾಗಿರೋ ಪ್ರಸಂಗಗಳನ್ನು ಅಂದರೆ ಅಲ್ಲಿಯ ಉತ್ತಮವಾಗಿರತಕ್ಕಂಥ ಮಾರ್ಗದರ್ಶನವನ್ನು ನಾವು ಈ ಉಪನಿಷತ್ತಲ್ಲಿ ಇವತ್ತು ನೋಡ್ತೇವೆ. ಚಿತ್ತಕ್ಕಿಂತ ಬೇರೆಯಾದ ವಿಷಯವಿಲ್ಲ. ಅದೊಳಗೆ ನೋಡಿ, ಟೈಟಲ್ ಅರ್ಥ ಆಗ್ಬೇಕು ಫಸ್ಟ್. ಎಲ್ಲಾದ್ರು ಎಲ್ಲಾವಾಗಲೂ ಶೀರ್ಷಿಕೆ ಬಗ್ಗೆ ಒಂದು ಸ್ವಲ್ಪ ಸ್ವಲ್ಪ ನಮಗೆ ಗೊತ್ತಿರೋದು ಹೇಳ್ತಾ ಇರ್ತೀನಿ, ಹೌದಾ ಇಲ್ವಾ? ಚಿತ್ತಕ್ಕಿಂತ ಬೇರೆಯಾದ ವಿಷಯವಿಲ್ಲ. ಏಕೆಂದರೆ ಬ್ರಹ್ಮದ ಅಥವಾ ತತ್ವದ ಅಥವಾ ಆತ್ಮದ ಯಾವುದಾದರೂ ಒಂದು ಹೇಳಬೇಕು ಅಂದರೆ ಅದಕ್ಕೆ ಯಾವುದು ವಿಷಯ ಇಲ್ಲ. ಆದರೆ ಜಗತ್ತಿನ ಎಲ್ಲದಕ್ಕೂ ಅದೇ ವಿಷಯ, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಸೊ ಆತ್ಮಕ್ಕೆ ಬ್ರಹ್ಮನಿಗೆ ಅದು ನಿಷ್ಕ್ರಿಯ ಆಗಿರೋದ್ರಿಂದ ಅದಕ್ಕೆ ಯಾವುದೇ ವಿಷಯ ಇಲ್ಲ. ಆದರೆ ಈ ಜಗತ್ತಿನ ಎಲ್ಲ ವಿಷಯಕ್ಕೂ ಅದೇ ಆಧಾರ. ಅರ್ಥ ಆಗ್ತಿದೆಯಾ? ಅಟ್ಲೀಸ್ಟ್ ಇವಾಗ ಅರ್ಥ ಆಗ್ತಿದ್ದಿಲ್ವಾ? ಸೊ ಈ ಇವಾಗ ಚಿತ್ತಕ್ಕೆ ಇರುವುದು ವಿಷಯ ಅಥವಾ ಚಿತ್ತವೇ ಎಲ್ಲದರ ವಿಷಯ ಅಂತಂದ್ರೆ, ಚಿತ್ತವು ಬ್ರಹ್ಮ ಮತ್ತು ಆತ್ಮತತ್ವದ ನಂತರ ಬಂದಿರುವುದು, ಹೌದಲ್ವಾ? ಏಕೆಂದರೆ ಚಿತ್ತದಲ್ಲಿ ಪ್ರಮುಖವಾದ ಲಕ್ಷಣ ಯಾವುದು? ಚಾಂಚಲ್ಯ. ಅವ ನಮಗೆ ಭಗವಂತನ ಬಗ್ಗೆ ಏನಾದರೂ ಚಾಂಚಲ್ಯ ಇದೆಯೋ? ಇಲ್ಲ. ಯಾಕಿಲ್ಲ ಅಂದರೆ, ಭಗವಂತನ ನಾವು ನೋಡು ಇಲ್ಲ, ಕೇಳು ಇಲ್ಲ, ಮುಟ್ಟು ಇಲ್ಲ, ಮೂಸು ಇಲ್ಲ. ಆದರೆ ನಾವು ಭಗವಂತನನ್ನು, ಪರಮಾತ್ಮನನ್ನು, ಆತ್ಮನನ್ನು, ಚೈತನ್ಯವನ್ನು, ವಿಶುದ್ಧ ಚೈತನ್ಯವನ್ನು ವಿಷಯ ಮಾಡಿಕೊಂಡ ತಕ್ಷಣವೇ ನಮಗೆ ತೋಚಿದ ಹಾಗೆ ವಿಷಯಗಳು ಹರಡ್ಕೊಂಡ್ಬಿಡುತ್ತೆ. ಸೊ ನಮಗೆ ವಿಷಯದ ಪರಿಚಯ ಇದೆ. ಆ ವಿಷಯದ ಪರಿಚಯ ನಮ್ಗೆ ಯಾವ ಮೂಲಕ ಆಯಿತು? ನಮ್ಮ ಚಿತ್ತದ ಮೂಲಕ. ಯಾಕೆ ಅಂದರೆ ಒಂದೊಂದು ಸತಿ ಒಂದೊಂದು ಥರ ಕಾಣುತ್ತೆ ನಮಗೆ ಪ್ರಪಂಚ. ಹೇಗ್ಯಾಗ ಕಾಣುತ್ತೋ ಅದನ್ನ ದೇವರಿದ್ದಾಗೆ ಅಂತೀವಿ, ಕೃಷ್ಣನೇ ದೇವರು ಅಂತೀವಿ, ರಾಮನೇ ದೇವರು ಅಂತೀವಿ, ಆಂಜನೇಯ ಅಂತೀವಿ. ಯಾವುದು ತೊಟ್ಟು ಇದ್ರೆ ಆಂಜನೇಯನ ಥರ ಇರೋ ಗಂಡನೇ ದೇವರು ಅಂತೀವಿ, ಹೌದಲ್ವಾ? ಯಾಕೆ ಯಾಕೆ ಅಂದರೆ ನಮ್ಮ ಚಿತ್ತಕ್ಕೆ, ಚಿತ್ತವೇ ಎಲ್ಲದಕ್ಕೂ ವಿಷಯ. ಅಂದರೆ ನೀವು ಹೇಗೆ ಭಾವಿಸ್ತೀರೋ ಹಾಗೆ, ಯದ್ಭಾವಂ ತದ್ಭವತಿ ಬಂದಿರೋದೇ ಚಿತ್ತದಲ್ಲಿರೋ ವೃತ್ತಿಯಿಂದ. ಆ ಪದಗಳು ಬಂದಿರೋದು ಲೋಕದಲ್ಲಿ ರೂಢಿಲಿರೋದು ಚಿತ್ತದ ವೃತ್ತಿಯಿಂದ. ಸೊ ಚಿತ್ತದ ವೃತ್ತಿಯಲ್ಲಿ ಯಾವಾಗಲೂ ಕೂಡ ಪಲ್ಲಟ ಇದೆ. ಅದು ಕಾರಣದಿಂದಲೇ ಜಗತ್ತಿನಲ್ಲಿರೋ ವಸ್ತು ವ್ಯಕ್ತಿ ವಿಚಾರಗಳೆಲ್ಲವೂ ನಿಮಗೆ ಒಂದೊಂದ್ಸತಿ ಕ್ಲೋಸ್ ಅನ್ಸುತ್ತೆ, ಒಂದೊಂದ್ಸತಿ ಕ್ಲೋಸ್ ಅನ್ಸುತ್ತೆ. ಎರಡಕ್ಕೂ ಒಂದೇ ಪದ ಬಳಸಿದ್ದೀನಿ ಅಲ್ವಾ? ಕ್ಲೋಸ್ ಒಂದು ಹತ್ತಿರವಾಗೋದು, ಇನ್ನೊಂದು ನನ್ನ ಪಾಲಿಗಿಲ್ಲ ಅನ್ನೋದು. ಇದೆರಡೂ ಕೂಡ ಹುಟ್ಕೊಂಡಿರೋದು ಚಿತ್ತದ ಚಾಂಚಲ್ಯದಿಂದಲೇ. ಒಬ್ಬ ವ್ಯಕ್ತಿ ಇಷ್ಟ ಆಗೋದು, ಒಂದು ಪದಾರ್ಥ ಇಷ್ಟ ಆಗೋದು, ಸಂಸಾರ ಇಷ್ಟ ಆಗೋದು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಊಟ ತಿಂಡಿ ನಿದ್ರೆ ಎಲ್ಲ ನಮ್ಗೆ ಇಷ್ಟ ಆಗೋದು, ಇಷ್ಟ ಆಗದೆ ಇರೋದು, ಅದರಲ್ಲಿರತಕ್ಕಂಥ ಅಭಿಪ್ರಾಯಗಳ ಭೇದಗಳೆಲ್ಲವೂ ಉಂಟಾಗೋದು ಎಲ್ಲಿ? ಚಿತ್ತದಲ್ಲಿ. ಅದೇ ಥರ ದೇವರು ಕೂಡ ಒಂದು ಈ ವಿಗ್ರಹ ಚೆನ್ನಾಗಿಯೋ, ಆ ಮೂಕಾಂಬಿಕೆ ಎಷ್ಟು ಚೆನ್ನಾಗಿದೆ, ಅಮ್ಮ ದೇವಸ್ಥಾನ ಧರ್ಮಸ್ಥಳದ ಲಿಂಗ ಎಷ್ಟು ಚೆನ್ನಾಗಿದೆ, ತಿರುಪ್ತಿ ದೇವಸ್ಥಾನ ಹೇಗಿದೆ ಅಂತ ಹೇಳುವಾಗ ಇವನ ಬುದ್ಧಿಯಲ್ಲಾಗುವ ಪಲ್ಲಟಗಳಿಂದ ಇದು ಚೆನ್ನ ಇದು ಚೆನ್ನ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಹೊರತು ವಾಸ್ತವದಲ್ಲಿ ಜಗತ್ತಲ್ಲಿ ಅದಾವುದು ಇರುವುದಿಲ್ಲ. ಕೊಟ್ಟಾನೆ, ಅದು ಬ್ರಹ್ಮಜ್ಞಾನ. ಈಗ ಧರ್ಮಸ್ಥಳದ ಮಂಜುನಾಥನಾಗಲಿ, ತಿರುಪ್ತಿ ಇದಾಗಲಿ, ಅಥವಾ ಅಂದ್ ಲೆವೆನ್ ಕ್ಲಾಸಲ್ಲಿ ಇರತ್ಕೊಂಡು ವೇಣುಗೋಪಾಲ ಆಗಲಿ, ಅದು ಗುಡ್ಡದ ಗಣಪತಿ ಆಗಲಿ, ಬ್ರಹ್ಮಜ್ಞಾನ ಅದನ್ನು ಹೇಗಿರುತ್ತೆ? ಎಲ್ಲವೋ ಅಥವಾ ಒಂದೇ ಎಲ್ಲವೂ? ಎಲ್ಲವೂ ಒಂದೇ ಅಲ್ಲ, ಒಂದೇ ಎಲ್ಲವೂ. ಇದು ಚೇಂಜ್ ಆಗೋ ಜಾಗ ಇದು ನಿಮಗೆ, ಹೌದಲ್ವಾ? ಎಲ್ಲವೂ ಒಂದೇ ಅಂದರೆ ಎಲ್ಲವೂ ಒಂದು ಯಾವುದೇ ಅಂತ ಅವರ ಪ್ರಶ್ನೆ ಕೇಳಿದ್ರೆ ತಪ್ಪಾಗಿ ಹೇಳ್ತಿರ್ತೀವಿ, ಹಾಗೆ ಹೇಳ್ಕೊಡೋದು. ಒಂದೇ ಎಲ್ಲವೂ, ಏಕಂ ಏವಂ ಅದ್ವಯಂ ಬ್ರಹ್ಮ. ಆ ಒಂದು ಪರಮಾತ್ಮ ತತ್ವ ಇದೆಯಲ್ಲ, ಅದು ಚಿತ್ತದ ಮೂಲಕ ಬಂದಾಗ ಬೇರೆ ಬೇರೆ ಥರ ಕಾಣುತ್ತೆ. ನೋಡಿ, ಉದಾಹರಣೆಗೆ ಕಬ್ಬಿನ ಜಲ್ಲೆ ಇದೆ, ಅದು ಗಾಣಕ್ಕಿಟ್ಟಾಗ ರಸವಾಗಿ ಬರುತ್ತದೆ, ಕಬ್ಬಿನ ರಸ ಅಂತ ಕರಿತೀವಿ. ಅದನ್ನು ಒಲೆ ಮೇಲೆ ಇಟ್ಟಾಗ ಪಾಕ ಅಂತ ಕರಿತೀವಿ. ಅದು ಅದೇ ರಸನೇ, ಅದೇ ಕಬ್ಬಿನ ಜಲ್ಲೆಯಲ್ಲಿ ಬಂದಿರತಕ್ಕಂಥದ್ದೇ ಅದಲ್ವಾ? ಹಾಗೆ ಹಿಂಡಿದಾಗ, ಆ ನಮ್ಮ ಚಿತ್ತ ಅನ್ನೋದು ಹಾಗಿದೆ, ಹಾಗೆ ಹಿಂಡಿದಾಗ ಅದರೊಳಗೆ ರಸ ಬರುತ್ತೆ. ಆ ರಸ ನಾನಾ ಥರ ಇರುತ್ತೆ, ಪಾಕ ಆಗ್ಬೋದು, ಅಚ್ಚಾಗ್ಬೋದು, ಸಕ್ಕರೆ ಆಗ್ಬೋದು, ನಾನಾ ರೀತಿಯ ನಾಮರೂಪಗಳು ಬೇರೆ 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 ರೀತಿಯಾಗಿ ಕಾಣ್ತಾ ಇರುತ್ತೆ. ವಾಸ್ತವದಲ್ಲಿ ಮೂಲದಲ್ಲಿ ಅದು ಏಕವೋ ಅನೇಕವೋ? ಏಕ. ಅದೇ ಅದು ಏಕ, ಚಿತ್ತ ವಿಭ್ರಮ ಕಾರಣಂ, ಹೌದಲ್ವಾ?
ಅಂದರೆ ಈ ಜಗತ್ತು ಅನ್ನೋದು ನಾಮರೂಪಗಳಿಂದ ತುಂಬಿಕೊಂಡಿದೆ, ನಾನಾ ರೀತಿಯಾಗಿದೆ. ಅದಕ್ಕೆ ಯಾವುದಕ್ಕೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಅದಕ್ಕೆ ಬೇರೆ ಬೇರೆ ಹೆಸರಿಟ್ಕೊಂಡಿದ್ದೀವಿ, ವ್ಯವಹಾರ ಮಾಡ್ತೀವ್ರ ಜೊತೆಯಲ್ಲಿ. ಅದಕ್ಕೆ ಕಾರಣ ಏನು ಅಂದರೆ ಪದಾರ್ಥ ಕಾರಣ ಅಲ್ಲ, ಹೌದಲ್ವಾ? ಅದರ ವಿಷಯವೂ ಕಾರಣವಲ್ಲ. ಅದರ ವಿಷಯದಲ್ಲಿ ನಾನು ನನಗಿರುವ ಜ್ಞಾನದಿಂದ ಅರಿತುಕೊಂಡು ನಾಮರೂಪದಲ್ಲಿರತಕ್ಕಂಥ ವಿಷಯಗಳ ಚಾಂಚಲ್ಯ. ಈ ಚಾಂಚಲ್ಯ ಅನ್ನೋದನ್ನು ನೇರವಾಗಿ ವೇದಾಂತ ವಿಜ್ಞಾನದಲ್ಲಿ ಏನಂತ ಕರೀತಾರೆ? ಚಿತ್ತ, ಹೌದಲ್ವಾ? ಸೊ ಈ ಅಂತಃಕರಣದ ವೃತ್ತಿಗೆ ಚಿತ್ತ ಅಂತ ಹೆಸರು. ಮನಸ್ಸಿನಲ್ಲಿ ವೃತ್ತಿ ಬೇರೆ ಆಗ್ತಾ ಇರುತ್ತೆ, ಸಂಶಯ ಬೇರೆ ಆಗ್ತಾ ಇರುತ್ತೆ. ಚಿತ್ತ ವೃತ್ತಿ ನಿರೋಧ ಇತಿ ಯೋಗ ಅಂತ ಹೇಳಿರೋದು ಪತಂಜಲಿಯವರು, ಯೋಗಿಗಳು. ಈ ಕಾರಣದಿಂದ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು, ಅರ್ಥ ಮಾಡ್ಕೋಬೇಕಾಗಿರೋದು. ನನ್ನ ಮನಸ್ಸಿನ ದುಃಖಕ್ಕೆ ಸುಖಕ್ಕೆ, ನನ್ನ ಜಿಜ್ಞಾಸೆಗೆ ಕಾರಣ ಯಾವುದು? ಪ್ರಪಂಚದ ಯಾವುದೇ ಪದಾರ್ಥಗಳು, ವ್ಯಕ್ತಿ ವಸ್ತುಗಳು, ವಿಚಾರಗಳು, ಸಂಸಾರ ಅಲ್ಲ, ಹೌದಲ್ವಾ? ಇದಕ್ಕೆ ಕಾರಣ ಆಗಾಗ್ಗೆ ಬದಲಾಗುತ್ತಿರುವ ನನ್ನ ಚಿತ್ತ ವೃತ್ತಿ. ನನ್ನ ಚಿತ್ತ ವೃತ್ತಿ ಅಂತ ನಾನು ಯಾಕೆ ಕರಿತಾ ಇದ್ದೀನಿ ಅಂತಂದರೆ, ವಿಷಯಗಳ ಮೇಲೆ ನನಗೆ ಇರುವ ವಿಧ ವಿಧವಾದಂಥ ಆ ನಾಮರೂಪಾತ್ಮಕವಾಗಿರೋ ಶಬ್ದದ ಬಳಕೆಗಳು, ಹೌದಲ್ಲ? ಸರಳವಾಗಿದೆ ತಾನೇ? ಆದ್ದರಿಂದ ಈ ಶೀರ್ಷಿಕೆ ಅತ್ಯಂತ ಪ್ರಮುಖವಾಗಿರುತ್ತೆ. ಅದರಿಂದ ವಿಷಯ ಇರದೇ ಚಿತ್ತದ ಬೇರೆ ಇರಲಿಲ್ಲ, ಅದೆಲ್ಲಿ? ಈ ಲೋಕದಲ್ಲಿ. ಈ ಚಿತ್ತ ವೃತ್ತಿಯು ಎಂದಿಗೂ ಪರಮಾರ್ಥವಾಗಲಾರದು, ಹೌದಲ್ವಾ? ಯಾಕೆಂದ್ರೆ ಪರಮಾರ್ಥಕ್ಕೆ ವಿಷಯ ಇಲ್ಲ, ಪರಮಾರ್ಥವೇ ಈ ಚಿತ್ತಕ್ಕೆ ವಿಷಯ ಆಗಿರುತ್ತೆ. ಕಾರಣ ಏನು ಅಂದರೆ ನಮ್ಮ ಜಗತ್ತಿನ ಅನುಭವ, ಜ್ಞಾನಾನುಭವ, ಜೀವನಾನುಭವ ಮನುಷ್ಯನಿಗೆ ಹೀಗೆ ಇದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ನೋಡೋಣ ಶ್ಲೋಕ ಏನಿದೆ ಅಂತ. ಹಿಂದೆ ಹೇಳಿದ ವಿಷಯವನ್ನೇ ದೃಢಪಡಿಸಬೇಕೆಂಬ ಇಚ್ಛೆಯಿಂದ ಮತ್ತೆ ಆಕ್ಷೇಪವನ್ನು ಮಾಡುತ್ತಾರೆ. ಹಿಂದೆ ಹೇಳಿದ ವಿಷಯ ಅಂದ್ರೆ ಕಾರ್ಯಕಾರಣ ಭಾವವು ಹೇಗೂ ಹೊಂದುವುದಿಲ್ಲವಾಗಿ ಅಜಾದ್ವಯಾತ್ಮ ತತ್ವವೊಂದೇ ಪರಮಾರ್ಥ ಎಂಬುದನ್ನು ದೃಢಪಡಿಸಬೇಕು. ಅದನ್ನು ದೃಢಪಡಿಸಬೇಕು. ಯಾವುದು ಹುಟ್ಟಿಲ್ಲದ, ಸಾವಿಲ್ಲದ, ಅಲ್ಲ, ಸೃಷ್ಟಿ ಸ್ಥಿತಿ ಇಲ್ಲದೆ ಇರತಕ್ಕಂಥ, ಆದರೂ ಎಲ್ಲದಕ್ಕೂ ಕಾರಣವಾಗಿರುವ, ಯಾವುದು ಸ್ವಯಂ ಕಾರಣವಾಗಿದೆಯೋ ಅಂತಹ ಒಂದು ಮೂಲ ವಸ್ತುವನ್ನು, ಅಂದರೆ ಸ್ವಯಂ ನೀವೇ ಆಗಿರುವ ಯಾವುದು ತತ್ವ ಇದೆಯೋ ಅದನ್ನು ಅರಿಯುವುದಕ್ಕೆ ಇದು ದೃಢ ಮಾಡಿಕೊಳ್ಳಬೇಕು. ಅದರದ ಅಂದಿಸಿ ಇನ್ನೇನು ಇಲ್ಲವೇ ಇಲ್ಲ. ಅದು ಬಿಟ್ಬಿಟ್ರೆ ಮಿಕ್ಕಿದ್ದೆಲ್ಲವೂ ಜಡಾನೇ ನೋಡಿ. ಪಿಂಡಾಂಡ ಬ್ರಹ್ಮಾಂಡವೆಲ್ಲವೂ ಜಡ. ಇದು ಚೈತನ್ಯದಂತೆ ಕಾಣುವುದಕ್ಕೆ ಕೂಡ ನಾನೇ ಕಾರಣ. ನಾನೇ ಕಾರಣ ಅಂದರೆ ಅಹಂ ತತ್ವ, ಅದಲ್ವ? ಬ್ರಹ್ಮತತ್ವ, ಆತ್ಮತತ್ವ, ವಿಶುದ್ಧಾತ್ಮ ಚೈತನ್ಯ, ಸಚ್ಚಿದಾನಂದ ಘನವಾದ ಪರಮಾತ್ಮ ಎಂಬತಕ್ಕಂಥ ನಾಮರೂಪಾತ್ಮಕವಾಗಿರುವ ಜಗತ್ತು. ಸೊ ಪರಮಾತ್ಮನು ಹರಡಿಕೊಂಡಾಗ ನಾಮರೂಪಾತ್ಮ ಜಗತ್ತಲ್ಲಿ ಈ ಜಗತ್ತು ನಮಗೆ ಕಂಡುಕೊಳ್ಳುತ್ತೆ. ಏನು ವ್ಯತ್ಯಾಸ ಇಲ್ಲ ಅಂತ ಅರಿವಿಗೆ ಬರುವ ಸ್ಥಾನ ಇದು. ಅದರ ವಿಸ್ತಾರ ಅಷ್ಟಿದೆ, ಅದಲ್ವ? ನಿಧಾನಕ್ಕೆ ನಿಧಾನಕ್ಕೆ ಅರ್ಥ ಮಾಡ್ಕೋಬೇಕು, ಅದನ್ನು ಗಟ್ಟಿ ಮಾಡ್ಕೋಬೇಕು. ಆ ಜಾಗ ಇದು ಏನು ಮಾಡ್ಕೋತೀರ ನೋಡೋಣ. ಪ್ರಜ್ಞಪ್ತೆ ಸನ್ನಿಮಿತ್ತತ್ವಂ ಅನ್ಯಥಾ ದ್ವಯನಾಶತಃ ಅನ್ಯಥಾ ಭವ್ಯನಾಶನಃ ಸಂಕ್ಲೇಶಸ್ಯೋಪಲಬ್ಧೇಶ್ಚ ಸಂಕ್ಲೇಶಸ್ಯೋಪಲಬ್ಧೇಶ್ಚ ಪರತಂತ್ರಾಸ್ತಿ ತಾಮತ ಪರತಂತ್ರಾಸ್ತಿ ತಾಮತ. ಪ್ರಜ್ಞಪ್ತಿಗೆ ಸನ್ನಿಮಿತ್ತತ್ವ ಇದೆ, ಏಕೆಂದರೆ ಹಾಗಿಲ್ಲದಿದ್ದರೆ ದ್ವಯನಾಶವಾಗುವುದು. ಸಂಕ್ಲೇಶವು ಕಂಡು ಬರುವುದರಿಂದಲೂ ಪರತಂತ್ರವೂ ಇರಬೇಕೆಂದು ನಮ್ಮ ಮತವಾಗಿದೆ. ನೋಡಿ, ಇದರೊಳಗೆ ಒಂದು ನಿರ್ದಿಷ್ಟವಾಗಿ ತಿಳ್ಕೋಬೇಕಾದ ಒಂದೇ ಒಂದಿದೆ, ಏನು ಅಂದರೆ ಈ ದ್ವೈತ ಪ್ರಪಂಚಕ್ಕೆ ನಿಮಿತ್ತದ ಅವಶ್ಯಕತೆ ಇದೆ. ನಿಮಿತ್ತವಿಲ್ಲದೆ ದ್ವೈತ ಅನುಭವ ಆಗೋದಿಲ್ಲ ನಿಮಗೆ, ಹೌದೇ ಇಲ್ವಾ? ನನಗೆ ಸಂಸಾರದ ಪರಿಚಯ ಇದೆ ಅಂತ ನೀವು ಹೇಳಬೇಕಾದ್ರೆ ಯಾವ ನಿಮಿತ್ತದಿಂದ? ಒಂದು ಹೆಣ್ಣಿನ ನಿಮಿತ್ತದಿಂದ, ಮಕ್ಕಳ ನಿಮಿತ್ತದಿಂದ, ಸಂಸಾರದಲ್ಲಾಗುವ ಸಾಲದ ನಿಮಿತ್ತದಿಂದ, ದುಃಖಕ್ಕೂ ಸುಖ ದುಃಖಗಳ ಕಾರಣಗಳಿಂದ, ಹೌದಲ್ವಾ? ಸಂಸಾರದ ಅನುಭವ ನಮ್ಗೆ ಯಾವ್ದರಿಂದ ಆಗೋದು? ಸಂಸಾರ ಅಂದರೆ ದ್ವೈತ ತಾನೇ, ದ್ವಂದ್ವ ತಾನೇ. ಸೊ ಈ ದ್ವೈತದ ಅನುಭವ ನಮ್ಗೆ ಆಗಬೇಕಾದ್ರೆ ನಿಮಿತ್ತದ ಅವಶ್ಯಕತೆ ಇದೆ. ಈ ನಿಮಿತ್ತ ಇರೋದು ಈ ಜಗತ್ತಿನ ಇಂದ್ರಿಯಾನುಭವಕ್ಕೆ ಮಾತ್ರ. ನಿಯಮಿತವಾಗಿದೆ. ಯಾಕೆ ನಿಯಮಿತವಾಗಿದೆ? ಈ ಜಗತ್ತಲ್ಲಿ ಇರುವ ಪ್ರತಿ ಪದಾರ್ಥವು, ಅಂದರೆ ನಾನು ಅಂದುಕೊಂಡಿರುವ ಈ ಶರೀರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳನ್ನು ಸೇರಿಸಿಕೊಂಡು ಇದೆಲ್ಲವೂ ನಿಮಿತ್ತವಾಗಿದೆ, ಹೌದಲ್ವಾ? ಯಾವ್ಯಾವ ನಿಮಿತ್ತ? ಕಾಲ, ದೇಶ, ಎಲ್ಲ ನಿಮಿತ್ತವಾಗಿದೆ, ಹೌದಲ್ವಾ? ಒಂದು ಸ್ವಲ್ಪ ದಿವಸ ಇರುತ್ತೆ, ಸ್ವಲ್ಪ ಒಂಥರ ಇರುತ್ತೆ, ಆಮೇಲೆ ಅದ್ರ ಪಾಡಿಗೆ ಹೊರಟೋಗುತ್ತೆ. ನಾವು ಅನ್ನಸರಿಯಾಗಿ ತುಂಬ ಇದಕ್ಕೆ ಇದು ಕೊಡ್ತಾ ಇದ್ದೀವೋ, ಆಹಾ, ಇದಕ್ಕೆ ಬೆಲೆ ಇದೆ ಯಾವಾಗ? ದ್ವೈತದಲ್ಲಿ ಬೆಲೆ ಇದೆ.
ದ್ವೈತದಲ್ಲಿ ಬೆಲೆ ಇದೆ ಅಂದರೆ ಆ ದ್ವೈತ ಜ್ಞಾನಕ್ಕೆ ಈ ನಿಮಿತ್ತದ ಅವಶ್ಯಕತೆ ಇದೆ. ಅದಿಲ್ವ? ನಾನು ಊಟ ಮಾಡುತ್ತೇನೆ ಯಾವ ನಿಮಿತ್ತದಿಂದ? ಹೊಟ್ಟೆ ಹಸಿವಾಗುತ್ತೆ. ಈ ಹಸಿವು ಮತ್ತು ಆಹಾರ ಅನ್ನೋದು ಯಾವಾಗಲೂ ದ್ವಂದ್ವ, ಎರಡು ತಾನೆ ರಿಲೇಟಿವ್ ಟರ್ಮ್ ತಾನೆ. ನಂಗೆ ಹೊಟ್ಟೆ ಹಸಿವಾಗುತ್ತೆ ಊಟ ಮಾಡ್ತೀನಿ ಅದು ನಿಮಿತ್ತ, ನನಗೆ ವಯಸ್ಸಾಗಿದೆ ಮದುವೆ ಮಾಡ್ಕೋತೀನಿ ಅನ್ನೋದು ಸಂಸಾರ, ಅದೆಲ್ಲ ದ್ವೈತ. ಬಂದ ಎನಿ ರಿಲೇಟಿವ್ ಟರ್ಮ್ ಅಂದರೆ ಯಾವ್ಯಾವುದು ಸಾಪೇಕ್ಷವಾಗಿದೆಯೋ, ಅಂದರೆ ಈ ಪಿಂಡಾಂಡಿಂದ ಬ್ರಹ್ಮಾಂಡವರೆಗೂ ಅದೆಲ್ಲವೂ ಅದೇ. ಮರವು ನಿಂತಿದೆ ಬೀಜದ ನಿಮಿತ್ತದಿಂದ, ಅದಲ್ವ? ಬೀಜವು ಇದೆ ಮರದ ಕಾರಣದಿಂದ, ನಿಮಿತ್ತ ಅಂದರೆ ಕಾರಣ, ಅದಲ್ವ? ನನಗೆ ಹೆಂಡತಿ ಇದ್ದಾಳೆ ಅಂತ ಅರ್ಥ ಏನು? ನಾನು ಗಂಡನಾಗಿದ್ದೀನಿ ಅಂತ ಅರ್ಥ, ಹೌದಲ್ವ? ಸೊ ಗಂಡ ಹೆಂಡತಿ ನಿಮಿತ್ತವಾಗಿ ಒಬ್ಬರಿಗೊಬ್ಬರು ಪರಸ್ಪರವಾಗಿ ಗಂಡ ಹೆಂಡತಿಯರಂತೆ ಇದ್ದಾರೆ ಅನ್ನೋದು ಇಟ್ಸ್ ಓನ್ಲಿ ರಿಲೇಟಿವ್ ಟರ್ಮ್. ಯಾವಾಗಲೂ ಇರಲ್ವಲ್ಲ, ಒಂದಿವಸ ಒಬ್ಬರು ಇಬ್ಬರಲ್ಲಿ ಒಬ್ಬರು ಯಾರು ಹೋಗ್ತಾರೆ, ಆಮೇಲೆ ಅವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ, ಹೌದಾ? ಅದನ್ನು ಅವ್ರಿಗೆ ತುಂಬ ಪ್ರಾಮುಖ್ಯತೆ ಕೊಟ್ಬಿಡ್ತೀವಿ, ಅದಕ್ಕೆ ನಾವು ಅಳ್ತೀವಿ. ದುಃಖ ಮುಂದಕ್ಕೆ ದುಃಖ ಅನ್ನೋ ಪದಕ್ಕೆ ಒಂದು ಬರುತ್ತೆ, ಪದ ಬರುತ್ತೆ, ಪದವನ್ನು ಬಳಸ್ಯಾರ ಈ ಇದೊಳಗೆ. ಇದೆಲ್ಲವೂ ತುಂಬ ಅತಿ ಸೂಕ್ಷ್ಮವಾಗಿರತಕ್ಕಂಥ ದ್ವೈತ ಭಾಗದ ನಿರ್ದಿಷ್ಟವಾಗಿ ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸಲೇಬೇಕಾದ ಒಂದು ಭಾಗ ವೇದಾಂತ ವಿಜ್ಞಾನದಲ್ಲಿ ಬುದ್ಧಿಯಿಂದ ಪಾತ್ವಾಗಿಂತಲ್ಲ, ಅಲ್ವಾ? ಹೆಂಡತಿ ಮಕ್ಕಳು ಅವೆಲ್ಲ ನಿಮಿತ್ತ ಮಾತ್ರ ಇದ್ರೆ ಎಲ್ಲರೂ ರಾತ್ರಿ ಕೊಂದ್ಬಿಡಿ ಅಂತಲೇ, ಅದು ಅರ್ಥ ಅದಲ್ಲ, ಹೌದಲ್ವಾ? ಕನಸಿಗೆ ಯಾವಾಗಲೂ ಕನಸು ನಮಗೆ ಉಪಕಾರ ಮಾಡೋದು ಯಾವಾಗ ಅಂದರೆ ಎಚ್ಚರದ ಸ್ಥಿತಿಯಲ್ಲಿ ನಮಗಾಗುವ ಎಲ್ಲ ಬದುಕಿನ ಚಿತ್ರಣಗಳು ಕನಸಿರೇ ಕನಸೇ ಆಗಿದೆ ಎಂಬ ಜ್ಞಾನ ಬರುವುದಕ್ಕೆ ಜಾಗೃತಾವಸ್ಥೆಗಳಲ್ಲಿ ಈ ಈ ಅವಸ್ಥೆಯನ್ನು ಅದು ಸ್ವಪ್ನಾವಸ್ಥೆಯನ್ನು ಬಳಸಿಕೊಂಡಿದೆ ಅಲ್ಲ, ಅದೇ ಇದು ಎಂದು ಹೇಳಲಾಗಿದೆ. ವ್ಯತ್ಯಾಸನೇ ಇಲ್ಲ. ಎಲ್ಲ ಲಕ್ಷಣಗಳು, ಆಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಯುವರ್ ಡ್ರೀಮ್ ಈಸ್ ಇನ್ ಎಚ್ಚರದಲ್ಲಿ, ಅವೇರ್ನೆಸ್ಸಲ್ಲಿದ್ದೇ ಇರುತ್ತೆ. ಯು ಹ್ಯಾವ್ ಟು ಸ್ಟಡಿ ಯುವರ್ ಲೈಫ್ ಯುವರ್ ಸೆಲ್ಫ್. ಬೇರೆ ಈ ಪುಸ್ತಕ ಗಿಸ್ಕೆಲ್ಲ ಬೇಡ ಬೇಡ, ಸ್ವಲ್ಪ ದಿವಸ ಆದಮೇಲೆ ನಿಮಗೆ ಗೊತ್ತಾಗ್ತದೆ, ಅದೆಲ್ಲವೂ ದೃಷ್ಟಾಂತ ಆಗ್ಬಿಡುತ್ತೆ, ಹೌದಲ್ವೋ? ನಮಗೆ ವೇದಾಂತದಲ್ಲಿ ಯಾವಾಗಲೂ ಕೂಡ ಯುಕ್ತಿ ದೃಷ್ಟಾಂತ ಆಮೇಲೆ ಶ್ರುತಿ. ಆದಿಗುರುಗಳಾದ ಶಂಕರರು ಭಗವತ್ಪಾದರು ಇದನ್ನು ನಿರ್ದಿಷ್ಟವಾಗಿ ಹೇಳಿದರೆ, ಪ್ರವಚನ ಕೇಳುವವರು, ಪ್ರವಚನ ಮಾಡಿಕೊಳ್ಳುವವರು, ವಿಜ್ಞಾನ ವೇದಾಂತವನ್ನು ತಿಳಿದುಕೊಂಡು ಅಧ್ಯಯನ ಮಾಡತಕ್ಕಂಥ ವಿದ್ಯಾರ್ಥಿ ದೆಸೆಯಲ್ಲಿರುವವರು, ಯೋಗಿಗಳು ಗೊತ್ತಾಯ್ತಾ, ಜ್ಞಾನಿಗಳು, ಭಕ್ತರು, ಕರ್ಮಯೋಗಿಗಳು, ಎಲ್ಲರಿಗೂ ಇರತಕ್ಕಂಥ ಮೂರು ವಿಚಾರ ಹೇಳ್ಯಾರ. ಯು ಶುಡ್ ಹ್ಯಾವ್ ಡಿಪ್ಲೊಮಸಿ. ಡಿಪ್ಲೊಮಸಿ ಮೀನ್ಸ್ ಯೋಗ, ಸಮತ್ವ, ಬೇರೆ ಏನಲ್ಲ. ಯುಕ್ತಿ ಇರಬೇಕು, ಆಮೇಲೆ ಯುಕ್ತಿಗೆ ಈ ಜಗತ್ತಲ್ಲಿ ನನ್ನ ಪಿಂಡಾಂಡ ಬ್ರಹ್ಮಾಂಡವನ್ನು ದೃಷ್ಟಾಂತವಾಗಿ ನೋಡಬೇಕು. ದೃಷ್ಟಾಂತ ಇರೋದಾತಕ್ಕೆ ನೋಡಪ್ಪ ಈ ಉದಾಹರಣೆ ಇದೆ, ಪ್ರತಿಯೊಂದಕ್ಕೂ ಉದಾಹರಣೆ ಅಲ್ವಾ? ಯಾವ್ದಾದ್ರು ಮ್ಯಾಥಮೆಟಿಕ್ಸಲ್ಲಿ ನೀವು ನೋಡ್ತಾ ಇರ್ತೀರಿ, ಏನೋ ಮಾಡೋರೆ ಒಂದು ನಮಗೆ ಎಕ್ಸಾಂಪಲ್ ತೋರಿಸ್ತಾರೆ, ಒಂದು ಇಲ್ಲಿಸ್ಟ್ರೇಷನ್ ವಿಲ್ ಬಿ ದೇರ್. ಯಾವ್ದಾದ್ರು ಒಂದು ಲ್ಯಾಬ್ಗೆ ಹೋಗಿ ಕೆಮಿಸ್ಟ್ರಿ ತೊಗೊಳ್ಳಿ, ಯಾವ್ದಾದ್ರು ಜಗತ್ತಲ್ಲಿ ಒಂದು ಉದಾಹರಣೆ ಕೊಡ್ತಾರೆ, ಅದಲ್ವಾ? ಈಗ ಕೋರ್ಟ್ಗೆ ಹೋದ್ರು ಅಷ್ಟೇ, ಅಲಹಾಬಾದ್ ಕೇಸಲ್ಲಿ ಇಂದಿರಾ ಗಾಂಧಿ ಅವ್ರಿಗೆ ಈ ಥರ ಆಗಿ ಬೇರೆ ಆಗಿ ರಾಜನಾರಾಯಣನ ಡಿಕ್ಲೇರ್ ಮಾಡಿದ್ರು, ಇನ್ನೂ ಸತಿಯೇನು ಎಲೆಕ್ಷನ್ ಮಾಡಲಿಲ್ಲ, ಆ ಥರ ಆಗುತ್ತೆ ಪ್ರಜ್ವಲ್ಗೂ ಅಂತ ತಿಳ್ಕೊಳ್ಳಿ ಅಂತ. ಅದು ನೆಕ್ಸ್ಟ್ ಮಾಡುವಾಗ ಡಿಸಿಷನ್ ಕೊಡಬೇಕಾದ್ರೆ ದೇ ನೀಡ್ ನಾಟ್ ಹೊಸದಾಗೇನು ಪಾಸ್ ಮಾಡಬೇಕಾಗಿಲ್ಲ, ಆ ಲಾಯರ್ ಹೇಳ್ಬಿಡ್ತಾರೆ ಇಂಥ ಕೋರ್ಟ್ ಇಂಥ ಸೆಕ್ಷನ್ ಹಿಂದೆ ಕೊಟ್ಟಿಯಾರ, ಹೌದಾ? ಅದರಂತನೇ ಇದನ್ನು ಕೊಡಲಾಗಿದೆ, ಇನ್ನೊಂದು ಚುನಾವಣೆ ಮಾಡೋಕ್ಕಾಗಲ್ಲ, ಅವನಿಗಿಂತ ಇನ್ನೊಬ್ಬ ಯಾವನ್ ತೆಲಗಡೆ ಬಂದ್ಯಾನೆ 2 ಲಕ್ಷ ಓಟ್ಗಿಂತ ಜಾಸ್ತಿ ಬರ್ತಾ ಇದ್ರೆ ಅವನನ್ನು ಡಿಕ್ಲೇರ್ ಮಾಡಿಬಿಡಿ ಅಂತಾರೆ, ಕ್ಲೋಸ್. ಇನ್ನು ಎಲೆಕ್ಷನ್ನು ಇಲ್ಲ, ತಾತ ನಿಲ್ತಾಗೂ ಇಲ್ಲ, ಏನು ಮಾಡ್ತೀರಿ? ಅದಲ್ಲ, ಇದು ಈ ಜಗತ್ತಲ್ಲಿ ನೀವು ನೋಡುವ ಎಲ್ಲ ಕಾನೂನು ಕೂಡ ನಿಂತಿರುವುದು ವೇದಾಂತದ ಮೇಲೆ, ಗೊತ್ತಿಲ್ಲ ನಮಗೆ. ಅದಕ್ಕೋಸ್ಕರನೇ ಮೊನ್ನೆ ಕೂಡ ಮೋದಿಯವರು ಮಾತಾಡಿದಾಗ ಒಂದು ಭಾಳ ಸುಂದರವಾಗಿ ಮಾತಾಡೋದು, ನನಗೆ ಹಿಡಿಸಿದ ಒಂದು ವಾಕ್ಯ ಏನಂದರೆ, ಎಲ್ಲರೂ ಏನು ತಿಳ್ಕೊಂಡ್ಯಾರೆ ಅಂದರೆ ಇವ್ರಿಗೆ ಪೂರ್ತಿ ಕೈ ಕೊಟ್ಬಿಟ್ರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಅಂತ. ಯಾವುದು ಬದಲಾಯಿಸಲಾಗುವುದಿಲ್ಲವೋ ಅದು ಸಂವಿಧಾನ, ಹೀ ನೋಸ. ನಮ್ಮ ವೇದಾಂತ ವಿಜ್ಞಾನವೆಲ್ಲವೂ ಸಂವಿಧಾನವೇ. ಅಂದರೆ ಅರ್ಥ ಇಂಡಿವಿಜುವಲ್ ಪ್ರತಿಯೊಬ್ಬರೂ ಕೂಡ ತಮ್ಮೊಳಗೆ ತಾವೇ ಅಳವಡಿಸಿಕೊಳ್ಳಬೇಕಾದ, ಅದನ್ನೇ ಎಲ್ಲ ಜಾಗದಲ್ಲೂ ನೋಡಲು ಬಯಸುವ ಒಂದೇ ಒಂದು ವಿಜ್ಞಾನ ವೇದಾಂತವೇ ಸಂವಿಧಾನ. ಎಷ್ಟು ಸಂವಿಧಾನ ಓದ್ಬೇಕು ನೀವು ಅದನ್ನೆಲ್ಲ, ಕಾನ್ಸ್ಟಿಟ್ಯೂಷನ್ ನೀವು ಓದೋದಾದರೆ ಅದೊಂದು ದೊಡ್ಡ ಇದು. ನಮ್ಗೆ ಇತ್ತು ಸಬ್ಜೆಕ್ಟ್ ಇತ್ತು, ನಾವು ಓದಿದ್ವಿ, ಅದನ್ನು ನೀವು ತೊಗೊಂಡ್ಬಂದು ನಿಮ್ಗೆ ಹೇಳಿದ್ರು ನಿಮಗೆ ಬಿಡ ಏನೋ ಬಿಡ್ತಾನೆ ಆ ಥರ ಇರುತ್ತೆ, ಅದಲ್ವ? ಅದರಿಂದ ನಾವು ಈ ಮುಂದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ, ಈಗ ಅರ್ಥ ಆಯ್ತಲ್ಲ ನಿಮಗೆ, ಜಗತ್ತಿನ ಎಲ್ಲ ದ್ವೈತಕ್ಕೆ ನಿಮಿತ್ತದ ಅವಶ್ಯಕತೆ ಇದೆ. ಮುಂದಕ್ಕೆ ಪಾಠ ಭಾಷ್ಯಾರ್ಥ. ಪ್ರಜ್ಞಪ್ತಿ ಎಂದರೆ ಪ್ರಜ್ಞಾನವು, ಶಬ್ದವೇ ಮುಂತಾದವುಗಳನ್ನು ಅರಿಯುವುದು. ಆ ಪ್ರಜ್ಞಪ್ತಿಗೆ ಸ ನಿಮಿತ್ತತ್ವ ಇದೆ. ನಿಮಿತ್ತ ಎಂದರೆ ಕಾರಣವು, ವಿಷಯವು ಎಂದು ಅರ್ಥ. ಸ ನಿಮಿತ್ತತ್ವವು ಎಂದರೆ ಕೂಡಿರುವ, ಕೂಡಿರುವ ವಿಷಯದಿಂದ ಕೂಡಿರುವ, ಹೌದಾ? ವಿಷಯದಿಂದ ಇರುವ ಅಂತ ಅರ್ಥ. ಸಾ ಎಲ್ಲೆಲ್ಲಿ ಬರುತ್ತೋ ಅರ್ಥ ಕೂಡಿರುವ ಅಂತಾನೆ ಅರ್ಥ, ಹೌದಲ್ವ? ಇವುಗಳು ಸತಿ ಎಂದೇನರ್ಥ?
ಸಾಯಿದೆಯಲ್ಲ ಕೂಡಿರುವ ನಾನು ಹೋಗುವಾಗ ಜೊತೆಲೆ ಬಂದು ಬಿಡುವ ಸತಿ ಅಂದ್ರೆ ಬೇರೆ ತರ ಮಾಡ್ಬಿಟ್ಟು ನಮ್ಮಲ್ಲಿ ಅವನು ಹೋದ ತಕ್ಷಣ ಅವನ ಜೊತೆ ಇವಳು ಸಾಗವನ ಮಾಡ್ಬಿಟ್ರೆ ಅವಳಿಗೆ ಅದು ಸತಿಯಾದ ಹಾಗೆ ಅಂತ ಇರುವಾಗಲೇ ಸುಟ್ಟು ಕರ್ಕಳ ಹೋಗಿರ್ತಾರೆ ಅದನ್ನು ತಿರುಗಿ ಅಂತ ನಿಜ ಅಂತೆ ಸತಿ ಅಂತಿದೆ. ಪತಿ ಅಂದ್ರೆ ಪತೀತ ಅಂತಿದ್ದಾಗೇನೆ ಪತೀತ ಪಾವನ ಮುಂದಕ್ಕೆ ಸೇರ್ಸ್ಕೊಂಡ್ಬಿಡ್ತಾರೆ. ಅದರಿಂದ ಯಾವುದು ಯಾವ ಜೊತೆ ಕೂಡಿರುತ್ತದೋ ಅದು ಸ. ನೀವು ಎಲ್ಲೆಲ್ಲಿ ವೇದಾಂತದಲ್ಲಿ ನೋಡುವಾಗ ಒಂದೆಸ್ಸು ಎರಡೆಸ್ಸು ಅಂತ ಹಾಕಿರ್ತಾರೆ, ಸಾನು ಹಾಕಿರ್ತಾರೆ, ಅವಾಗ ಅರ್ಥ ಮಾಡ್ಕೋಬೇಕಾದ್ರೆ ಸಹಿತ ಅಂದರೆ ಅದರ ಸಹಿತ, ಹಿಂದಿನ ಶ್ಲೋಕದ ಸಹಿತ, ಹಿಂದಿನ ಪದದ ಸಹಿತ, ಹಿಂದಿನ ಅಕ್ಷರದ ಸಹಿತ, ಹಿಂದಿನ ಅರ್ಥದ ಭಾವದ ಸಹಿತ, ಹಿಂದಿನ ಲಕ್ಷಣಗಳ ಸಹಿತ ಅಂತ ನೀವು ಅರ್ಥೈಸಿಕೊಂಡು ಮುಂದಕ್ಕೆ ಓದ್ತಾ ಇರಬೇಕು. ಇದು ವೇದಾಂತ ವಿಜ್ಞಾನದ ಪುಸ್ತಕಗಳನ್ನು ಓದುವ ಬಗೆ ಬರ್ತಾಯ್ತಲ್ಲ. ಮುಂದಕ್ಕೆ ತನ್ನ ಸ್ವರೂಪಕ್ಕಿಂತ ಬೇರೆಯಾದ ವಸ್ತುವನ್ನು ಅದು ವಿಷಯವಾಗಿ ಮಾಡಿಕೊಂಡಿರುತ್ತದೆ. ಅಂದ್ರೆ ಟಿಪ್ಪಣಿಯಲ್ಲಿ ಹೊರಗಿನ ಬೇರೆ ಬೇರೆಯ ವಸ್ತುಗಳನ್ನು ವಿಷಯೀಕರಿಸುವುದರಿಂದ ಬಗೆ ಬಗೆಯ ಅರಿವುಗಳು ಉಂಟಾಗಬೇಕು ಎಂಬ ವಾದಿಗಳ ಮತ ಇದು. ಇದಕ್ಕೆ ವಿಜ್ಞಾನ ಮಾತ್ರ ವಾದಿಯು ಮುಂದೆ ಉತ್ತರವನ್ನು ಹೇಳುತ್ತಾನೆ. ಮುಂದೆ ಹೇಳ್ತಾನೆ ನೋಡಿ. ಅಂದ್ರೆ ಅರ್ಥ ಏನು ಅಂದ್ರೆ, ನಾವ್ ಯಾವ್ದನ್ನ ಒಂದನ್ನು ನೋಡ್ತೀವೋ ಆ ಕಣ್ಣಲ್ಲಿ ಅದನ್ನ ನೋಡಿ ಕಣ್ಣು ತುಂಬಿಕೊಂಡಾಗ ಅದು ದೃಶ್ಯ ಮಾಧ್ಯಮ ಹೌದಲ್ವಾ. ಬಾಯಿಂದ ಹೊರಟರೆ ಅದರ ಬಗ್ಗೆ ಮಾತು ಕೊಟ್ಟು, ಅಥವಾ ಅದನ್ನ ಏನಾದ್ರೂ ಮಾಡಿ ಬಂಡೆ ಗಿಂಡೆ ಮಾಡಿ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡೋದನ್ನು ವ್ಯವಹಾರ ಹೌದಾ. ಅದರಿಂದ ಚಿತ್ತದ ಚೆನ್ನಾಗಿ ನಾವು ಕಟ್ಕೊಂಡಿರ್ಬೇಕು. ಚಿತ್ತದಲ್ಲಿ ಆಗುವ ಅದರ ಬಗ್ಗೆಗಿನ ಚಾಂಚಲ್ಯದ ವಿಷಯಗಳೆಲ್ಲವೂ ಮಾತಾಗಿ ಕೃತಿಯಾಗಿ ಒಳಗಿನ ವಿಚಾರವಾಗಿ ಹೊರಹೊಮ್ಮುತ್ತದಲ್ಲ, ಅದೆಲ್ಲವೂ ಸಾಪೇಕ್ಷವಾಗಿರುತ್ತದೆ. ಅದಕ್ಕೆ ನಿಮಿತ್ತ ಇದೆ ಹೌದಲ್ವಾ. ಯಾವ ಕಾರಣದಿಂದ ಯಾರು ಅದನ್ನು ಮಾಡ್ತಾನೆ ಹೇಳಕ್ ಬರೋದಿಲ್ಲ ನೋಡಿ. ಈಗ ಭಗವಂತನು ಈ ಸೃಷ್ಟಿಯನ್ನು ಏಕೆ ಮಾಡುತ್ತಾನೆ, ನಮಗೆ ಗಾಳಿಯು ಏಕೆ ಬೇಕು, ಸೂರ್ಯಚಂದ್ರರ ಅವಶ್ಯಕತೆ ಏನಿದೆ, ಕಾರಣ ಏನಾದ್ರು ಹೇಳ್ತೀರೇನಾ? ಯತ್ನ ಮಾಡಿ. ನೀರು ಏತಕ್ಕೆ ಬೇಕು, ಈ ಪಂಚಭೂತಗಳ ಅವಶ್ಯಕತೆ ಏನಿದೆ, ಇದಕ್ಕೆ ಕಾರಣವೇನು? ಕಾರಣವೇ ನಮಗೆ ಗೊತ್ತಿಲ್ಲ ಹೌದಲ್ವಾ. ಏಕೆಂದರೆ ಯಾವ ಕಾರಣದಿಂದ ಇದೆಲ್ಲವೂ ಇದೆಯೋ ಅದು ನಮಗೆ ಗೊತ್ತಿಲ್ಲದೆ ಇರುವುದರಿಂದ, ಅದಕ್ಕೆ ಯಾವುದೇ ನಿರ್ದಿಷ್ಟವಾದ ನಾಮರೂಪಗಳನ್ನು ಕೊಡಲಾಗದೆ ಇರುವುದರಿಂದ, ಜ್ಞಾನದಿಂದಲೇ ಕೇವಲ ಜ್ಞಾನದೇ ನೋಡುತ್ತಿರುವುದರಿಂದ ಅದನ್ನು ಪ್ರಜ್ಞೆ ಎಂದು ಕರೆಯಲಾಗಿದೆ. ಅದಕ್ಕೋಸ್ಕರನೇ ಪ್ರಜ್ಞಾನಂ ಬ್ರಹ್ಮ ಎಂದು ವೇದಾಂತ ವಿಜ್ಞಾನದಲ್ಲಿ ಹೇಳಿರೋ ಬಹುದೊಡ್ಡ ಕೊಡುಗೆ ಬಹುಮಾನವಾಗಿ ನಮಗಿರೋದದು. ಅರ್ಥ ಆಯ್ತಲ್ಲ ನಿಮಗೆ, ನಾವು ಅದ್ರ ಮೇಲೆ ಹೇಳ್ತಾ ಇರ್ತೀವಿ. ಈಗ ಸೃಷ್ಟಿಯ ಮೂಲ ಭಗವಂತನು ಈ ಸೃಷ್ಟಿಯನ್ನು ಏಕೆ ಮಾಡಿದ್ದನೋ ಅಂತ ನಿಮ್ಗೆ ಏನಾದ್ರು ಕೇಳಿದ್ರೆ, ನಿಮ್ಗೆ ಅರ್ಥ ಹೊಳಿಬೇಕಾದ್ರೆ ಅದಕ್ಕೊಂದು ನಿಮಿತ್ತ ಬೇಕು. ನಮಗೆ ಇದನ್ನ ಭಗವಂತನನ್ನು ನಿಮಿತ್ತ ಮಾಡಿ ಏನಾದ್ರು ಕೇಳೋಣ ಅಂದರೆ ಭಗವಂತನೇ ಗೊತ್ತಿಲ್ಲ ಅಂದಮೇಲೆ ನಿಮಿತ್ತ ಗೊತ್ತಿಲ್ಲ. ಅದಕ್ಕೋಸ್ಕರ ಏನು ಮಾಡೋದು, ಸರ್ವಕಾರಣ ಕಾರಣ ಇತಿ ಪರಮಾತ್ಮ ಆತ್ಮ ಅಂತಂದ್ವಿ, ತತ್ವಾಂದ್ವಿ ಅಲ್ವಾ. ಇದೆಲ್ಲವೂ ಬೋಧನೆಗಾಗಿ ಹೇಳಿರುವ ಜ್ಞಾನ ಮಾರ್ಗವೇ, ಪ್ರಜ್ಞಾ ಮಾರ್ಗವೇ ಅಂತ ನೀವು ಈಗ ತಿಳಿಯತಕ್ಕದ್ದು. ಸೊ ವೇದಾಂತ ವಿಜ್ಞಾನದ ಅರಿವಿಗೆ ಬರಬೇಕಾದ್ರೆ ಅರಿವನ್ನು ನಾವು ಮೊದಲು ಅರಿತುಕೊಳ್ಳಬೇಕು, ಆಗ ನಮಗೆ ಪ್ರಜ್ಞೆಗಿನದು ಮಹಾವಾಕ್ಯದ ಪರಿಚಯ ನಿಮಗೆ ಆಗತ್ತೆ. ಅದಕ್ಕೆ ವಿಷಯವೇ ಇಲ್ಲದೆ ಪ್ರಜ್ಞಪ್ತಿಯು ಎಂದರೆ ಶಬ್ದವೇ ಮುಂತಾದವುಗಳ ಅರಿವು ಉಂಟಾಗಲಾರದು. ಏಕೆಂದರೆ ಆ ಅರಿವಿಗೆ ನಿಮಿತ್ತವಿರಬೇಕಾಗಿದೆ. ಹಾಗಿಲ್ಲದೆ ವಿಷಯವಿಲ್ಲದೆ ಅರಿವು ಇರುವುದಾದರೆ ಶಬ್ದ ಸ್ಪರ್ಶ ಕಪ್ಪು ಹಳದಿ ಕೆಂಪು ಮುಂತಾದ ಬಗೆ ಬಗೆಯ ಅರಿವುಗಳ ರೂಪದ ದ್ವಯವು ನಾಶವಾಗುವುದು ಅಲ್ವಾ. ಓದ್ತಾನೆ, ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್, ನಮ್ಮ ನಾಲೆಜ್ ಯಾವ್ದ್ರ ಮೇಲೆ ಡಿಂಪಿ ನಿಂತಿದೆ ನೋಡಿ, ಎವ್ರಿಥಿಂಗ್ ಈ ಶೈನ್ಸ್ ಬೈ ಕಾಂಟ್ರಾಸ್ಟ್, ಚಿಕ್ಕದು ದೊಡ್ಡದು ಕಪ್ಪು ಬಿಳುಪು ಗಂಡು ಹೆಣ್ಣು ಹೌದಲ್ವಾ, ಕಲ್ಲು ವಿಗ್ರಹ ಹೂವ ಗಂಧ ಇದೆಲ್ಲವೂ ಕೂಡ ನಮ್ಮ ಜ್ಞಾನದಿಂದ ನಾವು ಹೇಳ್ತಾ ಇದ್ದೀವಿ, ಬೇರೆ ಬೇರೆಯಾಗಿ ನೋಡ್ತಾ ಇದ್ದೀವಿ. ನೋಡ್ತಾ ಇರೋದಕ್ಕೆ ಕಾರಣ ಏನು ಅದೇ, ಏನು ಕಾರಣ? ಚಿತ್ತದ ಚಾಂಚಲ್ಯ. ಎರಡು ಚಾಂಚಲ್ಯ ಅಂದರೆ ನಮ್ಗೆ ಹೊರಗಡೆ ಎರಡೆರಡು ಕಾಣ್ತಾ ಇದೆಯಾ, ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ನಾವು. ಗೊತ್ತಾನೆ, ಕೈಯೇ ಬೇರೆ ಕಾಲೇ ಬೇರೆ. ಕೈಯಿಂದ ಮಾಡುವುದನ್ನು ನಾವು ಕರ್ಮ ಅಂತೀವಿ, ಕಾಲಿಂದ ಮಾಡುವುದನ್ನು ನಡಿಗೆ ಅಂತ ಕರಿತೀವಿ ಅಲ್ವಾ. ಕಾಲಲ್ಲಿ ಯಾರನ್ನಾರು ಒದ್ರೆ ಪಾಪ ಅಂತೀವಿ, ಫುಟ್ಬಾಲ್ನ ಒದ್ರೆ ಗೇಮ್ ಅಂತ ಕರಿತೀವಿ. ನಾವು ಮಾಡ್ಕೊಂಡಿರೋದು ಎಲ್ಲಿದೆ ಫುಟ್ಬಾಲು? ಇಲ್ವೇ ಇಲ್ಲ ಹೌದಲ್ವಾ. ಯಾರನ್ನಾರು ಓದಿಬೇಕು ಅಂತ ಎಲ್ಲಿದೆ? ಇಲ್ವೇ ಇಲ್ಲ ಹೌದಲ್ವಾ. ಮೃಗಮಹರ್ಷಿ ನಾರಾಯಣನ ವಿಷ್ಣುವಿನ ಎದೆಗೆ ಕಾಲಿಂದ ಒದ್ದ, ಏನಾಯ್ತು ಏನಾಯ್ತು? ಆಯ್ತು ಅಷ್ಟ, ಅಲ್ಲಿ ತಂಗ ನಿಂತೋಯ್ತು ನಮ್ದು. ಆದರೆ ಲೋಕ ಕಲ್ಯಾಣವಾಯಿತು ಅದೇಳ್ಬೇಕು ನೀವು ವೇದಾಂತ ವಿಜ್ಞಾನಿಗಳು ಹೌದಲ್ವಾ.
ಅವನಿಗೆ ಕಾಲಲ್ಲಿದ್ದದ್ದು ಎಷ್ಟೋ ಜನಕ್ಕೆ ಯಾರು ಮನೇಲಿದ್ದ ಪದಾರ್ಥನ ಒದ್ಕೊಂಡು ಹೋದ್ರೆ ದೊಡ್ಡವ್ರು ಏನ್ ಹೇಳ್ತಾರೆ, ಏನು ಕಣ್ಣು ಕಣ್ಣಿಲ್ವೇನು ನಿಂಗೆ ಅಂತಾರೆ. ಕಣ್ಣಿದೆ, ಎಲ್ಲಿದೆ? ಕಾಲಲ್ಲೇ ಇದೆ ಅಂದ್ರೆ ಆಚರಣೆಯಲ್ಲಿದೆ ಅಂತ ಅರ್ಥ. ಈ ಪಾಠ ಬಂದದ್ದು ಭೃಗು ಮಹರ್ಷಿಯ ಕಥೆಯಿಂದ ಅಲ್ವೇ? ಅದರಿಂದ ನಿಮಗೆಲ್ಲ ಏನಾಗಬೇಕು, ಜ್ಞಾನೋದಯ ಆಗ್ಬೇಕಾದ್ರೆ ಭೃಗು ಮಹರ್ಷಿ ಕೇಳಿ. ವಿಷ್ಣು ಅದ್ದ ನೋಡಿ, ಯಾರು ಯಾರು ಓದಿವು ವಿಷ್ಣುಗೆ ಮೃಗುನ ಹೋದ್ಮೇಲೆ ನಮ್ಮ ಅಪ್ಪಂಗೆ ನಾನಾಕ್ರೆ ಓದಿಬಾರ್ದು? ಈ ಥರ ಮಾತಾಡೋರು ಇಲ್ವೇನೋ? ಯಾಕೆ ಮಾತಾಡ್ತಾರವರು ಅಂದರೆ ಅವ್ರಿಗೆ ಯೋಗ ಜ್ಞಾನ ಇಲ್ಲ, ಸಮತ್ವ ಇಲ್ಲ, ಚಿತ್ತದ ವೃತ್ತಿ ಆ ಥರ ಹೇಳ್ತೆ, ಆ ಥರ ಹೇಳುತ್ತೆ. ಹೌದಾ? ಹೊತ್ತಾನೆ ವಿಷ್ಣುವಿಗೆ ಜಾಡಿಸಿ ಒದ್ದ ಮೃಗು ಮಹರ್ಷಿ ಅಂದರೆ ನಾನು ಯಾಕೆ ಒದಿಬಾರ್ದು? ನೋಡಿ, ನಾನು ಯಾರು ಒದಿತಿದ್ದೇನೋ ಅವನು ವಿಷ್ಣುನೂ ಅಲ್ಲ, ಒದಿತಾ ಇರೋ ನಾನು ಮೃಗುನೂ ಅಲ್ಲ. ನನ್ನ ಕಾಲಿನಲ್ಲಿ ನನ್ನ ಆಚರಣೆಯಲ್ಲಿ ಇರುವ ಜ್ಞಾನದ ಅರಿವೇ ನನಗೆ ಇಲ್ಲದೇ ಇದ್ಮೇಲೆ ಮೃಗು ಹೇಗಾಗ್ತೀನಿ ನಾನು ಅಂತ ಆ ಎಚ್ಚರ ಇವನಿಗಿಲ್ವಲ್ಲ, ಆ ನಿಮಿತ್ತ ಗೊತ್ತಾಗ್ತಿಲ್ವಲ್ಲ. ಅದರಿಂದ ಜಗತ್ತಿನ ವಿಷಯಗಳನ್ನು ಪ್ರತಿಯೊಂದನ್ನು ನಾವು ಅರಿತ್ಕೋಬೇಕು. ಅರಿತ್ಕೋಬೇಕು ಅಂದರೆ ಅದು ವಿಷಯವಾಗಬೇಕು. ನನ್ನ ಬುದ್ಧಿಗೆ ನಿಲುಕುವಂತಿರುವುದೆಲ್ಲವೂ ವಿಷಯವೇ. ಮನುಷ್ಯನ ಬುದ್ಧಿಗೆ ನಿಲ್ಕತ್ತಲ್ಲ, ಇದೇನು ಇದೇನೋ ಒಂದು ಇದ್ದಾಗಿದೆಯಲ್ಲ, ನನಗೆ ಗೊತ್ತ ಏನಪ್ಪ ಇದು ಅಂತ ಕೇಳಿದ್ರೆ ಅದೊಂದು ಬಿಳಿ ಹಾಳೆ ಅಂತ ಹೇಳ್ತಾನೆ. ಬಿಳಿ ಹಾಳೆ ಯಾಕೆ ಹೇಳಿದೆ ನೀನು ಅಂದರೆ, ಏಕೆಂದರೆ ನಾನು ಕಪ್ಪು ಹಾಳೆ ನೋಡಿದ್ದೇನೆ ಆದ್ದರಿಂದ ಬಿಳಿ ಹಾಳೆ ಅಂತ ಹೇಳಿ. ಈ ಜಗತ್ತಲ್ಲಿ ನಿಮ್ಗೆ ಏನೇನು ಅರ್ಥ ಆಗುತ್ತೋ ಎಲ್ಲ ರಿಲೇಟಿವ್ ಟರ್ಮು. ಈ ವಿದ್ಯುತ್ ದೀಪ ಇರಲಿಲ್ಲ ಅಂದರೆ ಅವಾಗ ಏನಿತ್ತು? ಕತ್ತಲೆ ಇತ್ತಲ್ಲ, ಹೌದಲ್ವ? ಕತ್ತಲೆಯ ನಿವಾರಣೆಗೆ ಬೆಳಕನ್ನು ಮಾಡಿದ್ವಿ, ಬೆಳಕು ಇಲ್ಲದೇ ಇರುವ ಸ್ಥಿತಿಯನ್ನು ಕತ್ತಲೆ ಅಂತ ಕರೆದ್ವಿ. ಎರಡು ರಿಲೇಟಿವ್ ಟರ್ಮ್ ಅಲ್ಲ. ಸೊ ಒಂದು ಅರ್ಥ ಏನು, ಸೊ ಸಾಪೇಕ್ಷವಾಗಿರುವ ಈ ಬದುಕಿನಲ್ಲಿ ಈ ಜಗತ್ತಿನಿಂದ ನಿಮ್ಮ ಹುಟ್ಟಿನಿಂದ ಜನ್ಮ ಮೃತ್ಯು ಜರ ವ್ಯಾಧಿ ಇದೆಲ್ಲವೂ ಕೂಡ ದುಃಖದಿಂದ ಕೂಡಿರುವ ಅದು ಮುಂದೆ ಬರುತ್ತೆ. ಮಾಡಿರೋದಕ್ಕಂಥ ಎಲ್ಲವೂ ಕೂಡ ರಿಲೇಟಿವ್ ಟರ್ಮ್. ನಾವು ರಿಲೇಟಿವ್ ಟರ್ಮ್ ನಾವು ಯಾರು ಮಾಡ್ಕೊಂಡಿರೋದೋ ಸೃಷ್ಟಿಲಿ ಇದೆಯಾ? ನಾವು ಮಾಡ್ಕೊಂಡಿದ್ದೀವ. ನಾವು ಯಾಕೆ? ಅರೆಜ್ಞಾನದ ಕಾರಣದಿಂದ, ಅಲ್ಪಜ್ಞಾನದ ಕಾರಣದಿಂದ. ಸೊ ನಿಮಿತ್ತ ಜ್ಞಾನ ನಮಗಿಲ್ಲದೇ ಇರುವುದರಿಂದ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತಗಳಲ್ಲಿ ಇರತಕ್ಕಂಥದ್ದಲ್ಲಿ ಭೇದ ಭೇದವನ್ನು ನಾವು ನೋಡ್ತಾ ಇದ್ದೀವಿ. ಇದು ನಮ್ಮ ಜ್ಞಾನ ಭೇದವೇ ಹೊರತು ಪರಮಾತ್ಮ ಭೇದವಲ್ಲ. ಆದ್ದರಿಂದ ಈ ಜ್ಞಾನವು ಪರಮಾರ್ಥವಾಗಲಾರದು ಅನ್ನುವುದು ಪರಮಾರ್ಥವಾಗಿಯೇ ಇರುತ್ತದೆ. ಯಾವ ನಿಮ್ಮ ಇದಕ್ಕೆ ಯಾವ ಅಭಿಪ್ರಾಯ ಹೋದ್ರು, ಯಾವುದೇ ಮತ ಅಭಿಪ್ರಾಯಗಳು ತಿಳ್ಕೊಂಡ್ರು, ಯಾವುದೇ ವಿಜ್ಞಾನದಿಂದ ಮೂಲಕ ವೇದಾಂತವನ್ನು ಅರ್ಥ ಮಾಡ್ಕೋಬೇಕಾದ್ರು ಇದೇ ರೀತಿಯೇ ಹೇಳಬೇಕು. ಪ್ರವರ್ತಕರು ಪ್ರವಚನ ಮಾಡತಕ್ಕಂಥವ್ರು ಹೀಗೆಯೇ ಹೇಳಬೇಕು. ಸೊ ಎಲ್ಲವನ್ನು ನನಗೇನು ಗೊತ್ತಿದೆ ಅದನ್ನು ದೊಡ್ಡದು ಅಂತ ಅಂದ್ಕೊಳ್ಳೋದಲ್ಲ. ಯಾವುದೋ ಒಂದು ದೊಡ್ಡದಿದೆ ಅಲ್ವಾ, ಬ್ರಹ್ಮ ಇದೆ. ಎಷ್ಟು ದೊಡ್ಡದು ಅಂದರೆ ಜಗತ್ತಿನಲ್ಲಿ ಏನೇನು ನಾವು ನೋಡ್ತೀವೋ, ಮುಟ್ತೀವೋ, ಮೂಸ್ತೀವೋ, ಮಾಡ್ತೀವೋ, ಎಲ್ಲದಕ್ಕಿಂತಲೂ ಅದು ದೊಡ್ಡದು. ಎಷ್ಟು ದೊಡ್ಡದು? ಯಾವುದಕ್ಕೂ ಹೋಲಿಸಲಾಗದೇ ಇರುವಷ್ಟು ದೊಡ್ಡದು. ಅದು ತಾನೇ ತತ್ವ ಅಂದರೆ, ತತ್ ಅಂದ್ರೆ ಅದೇ ಅರ್ಥ. ಏತದ್ವೈತ ಅಂದ್ರೆ ಈ ಪ್ರಪಂಚದ ವಿಸ್ತಾರ ಯಾವುದು ಹೇಗೆ ಹೇಳ್ತೀರಿ? ಯಾವುದಿದೆ ನಿಮ್ಗೆ ಉದಾಹರಣೆ? ಉದಾಹರಣೆ ನಾವು ಅದಕ್ಕೋಸ್ಕರನೇ ಪರ್ವತ, ಸಮುದ್ರ, ಆಕಾಶ ಈ ಮೂರನ್ನ ವೇದಾಂತದಲ್ಲಿ ಜಾಸ್ತಿ ಬಳಸ್ಕೊಳ್ಳೋದು ಈ ಕಾರಣದಿಂದ. ಅದಲ್ವ, ಹೆಚ್ಚು ಹೆಚ್ಚು ಆಕಾಶವನ್ನು ಸಮುದ್ರವನ್ನು ಬಳಸ್ತಾರೆ. ಆಕಾಶದ ವಿಸ್ತಾರಕ್ಕೆ ಭಗವಂತನನ್ನು ಹೋಲಿಸ್ತಾರೆ. ಯಾಕೆಂದರೆ ಆಕಾಶನೂ ಅರ್ಥ ಆಗಲ್ಲ, ಭಗವಂತನೂ ಅರ್ಥ ಆಗಲ್ಲ. ಹಾಗೆ ಆಕಾಶ ಹೇಳುವಾಗ ನಮ್ಗೆ ಅರ್ಥವಾಗುವ ಆಕಾಶ ಇದ್ದರೆ ಅದು ಅಂತರಾಕಾಶ, ಬಾಹ್ಯಾಕಾಶ ಅಲ್ಲ, ಒಳಗಡೆ ಇದೆ ಅಂತಃಚಕ್ಷುಃ. ಈ ರೀತಿಯಾಗಿರತಕ್ಕಂಥ ಭಾವದಿಂದ ನಾವು ಭಾವನಾತ್ಮಕವಾಗಿ ಇದನ್ನು ಜ್ಞಾನ ಮಾಡ್ಕೋಬೇಕು. ಯಾವುದು ಇದು ಪ್ರಜ್ಞೆಯಾಗಿ ಉಳಿದು ಬಿಡುತ್ತದೋ ಆವಾಗ ಭಾವದಿಂದ ಆಗುವ ಪರವಶತೆ ಹೊಟ್ಟೋಗುತ್ತೆ. ಅಥವಾ ಭಾವ ಪರವಶತೆ ಕೇಳಿದಿರಲ್ವ? ಅಯ್ಯೋ ಗೋಳಾಡ್ತಾ ಇದ್ದಾರೆ ಎಷ್ಟೊಂದಿದು ಗೋಳು, ಯಾಕೆ ಗೋಳಾಡ್ತಾ ಇದ್ದಾರೆ? ಗೋಳಿಂದ ಹಿಡಿದು, ದುಃಖದಿಂದ ಹಿಡಿದು, ಸುಖದಿಂದ ಹಿಡಿದು ಎಲ್ಲವೂ ಕೂಡ ಜ್ಞಾನವೇ ಅದಕ್ಕೆ ವಿಷಯ. ಅದಲ್ವ, ಜ್ಞಾನಕ್ಕೆ ಆಧಾರವಾಗಿರುವ ನಿಮಿತ್ತವಾಗಿರುವ ಯಾವುದು ಪ್ರಜ್ಞೆ ಇದೆಯೋ ಅದು ವಿಷಯವಾಗಲಾರದು. ಆದರೆ ಎಲ್ಲದಕ್ಕೂ ಅದೇ ವಿಷಯ, ಅದಕ್ಕೇನಿಲ್ಲ. ಭಗವಂತನ ಏಕೆ ಸೃಷ್ಟಿ ಮಾಡೋದು? ಈಗಾಗಲೇ ಪ್ರಶ್ನೆ ಕೇಳಿದ್ನಲ್ಲ, ಸೂರ್ಯನು ಏಕಿದ್ದಾನೆ, ಗಾಳಿ ಏಕೆ ಬೀಸುತ್ತಿದೆ, ನಮ್ಗೆ ಯಾಕೆ ಹೊಟ್ಟೆ ಹಸಿಯುತ್ತಿದೆ, ನನಗೆ ಏಕೆ ಕೋಪ ಬರುತ್ತಿದೆ, ನಾನೇಕೆ ಹುಟ್ಟಿದ್ದೇನೆ, ಹೌದಲ್ಲ? ಇದೆಲ್ಲ ನಾವೇನಾದ್ರು ಯೋಚನೆ ಮಾಡಿಕೊಂಡ್ರೆ ನಿಮ್ಗೆ ಉತ್ತರ ಸಿಗೋದಿಲ್ಲ ಅಲ್ಲ. ನಿಮ್ಮನ್ನು ಯಾಕೆ ಯಾಕೆ ಹುಟ್ಟಿದ್ರಿ ನೀವು ಅಂತ ಯಾರು ನಿಮ್ಮನ್ನು ಕೇಳಿದ್ರೆ ಏನು ಹೇಳ್ತೀರಿ? ಅದು ನಮ್ಮ ಅಪ್ಪ ಅಮ್ಮನ ಕೇಳಿ, ನಮ್ಗೆ ಗೊತ್ತಿಲ್ಲ ಅಂತ ನಾವು ಹೇಳೋ ಬರಲಿ, ಏನು ಹೇಳ್ತೀವಿ? ನಾವು ನಮ್ಮ ಅಪ್ಪ ಅಮ್ಮನ ಕೇಳ್ರಿ, ಅವ್ರು ಮಾಡಿದ್ದಲ್ಲ ನೋಡ್ರಿ, ಅವ್ರು ಮಾಡಿದ್ದು ದೊಡ್ಡ ಅಪರಾಧ ಅಂತ, ಹೌದಲ್ವ? ಆದರೆ ಅವ್ರು ಮಾಡಿದ್ದು ಅಪರಾಧದ ರೂಪದಲ್ಲಿ ನಿನ್ನಾಗ ನಿಂತ್ಕೊಳ್ಳುತ್ತೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲಪ್ಪ ಅಂತ ಹೇಳಬೇಕು. ಕೊಟ್ಟಾನೆ ಹೇಳಬೇಕು, ಯಾರು ಹೇಳೋರು? ಅದಕ್ಕೆ ಗುರು ಪರಂಪರೆ ಇರೋದು, ಅದಕ್ಕೆ ಗ್ರಂಥ ಪರಂಪರೆ ಇರೋದು. ವ್ಯಕ್ತಿ ಅಲ್ಲ, ಗುರು, ಗ್ರಂಥ, ದೇವರು, ಇದೆಲ್ಲ ಅಧ್ಯಾತ್ಮ ಇದೆಲ್ಲವೂ ಕೂಡ ಯಾವುದೋ ವ್ಯಕ್ತಿ ಅಲ್ಲವೇ ಅಲ್ಲ.
ಚೆನ್ನಾಗಿ ನಿಮ್ಗೆ ಒಂದು ಅರ್ಥ ಆದ್ರೆ ಒಂದ್ಸಲ ಗೊತ್ತಾಗುತ್ತೆ. ಅದನ್ನು ನಾವು ನಿತ್ಯಾನಿತ್ಯ ವಸ್ತುವಿಕ ಮಾಡುವಾಗ ವಿವೇಕ ಚುಡಿ ಮಾಡುವಾಗ ಇದನ್ನು ಚೂಡಾಮಣಿಯಲ್ಲಿ ಹೇಳ್ತಾ ಇರ್ತೀವಿ, ಹೌದಲ್ವ? ಹೇಗೆ ವೃತ್ತಿ ಅಂತಃಕರಣ ಅಂದ್ರೇನು, ಶರೀರ ಅಂದ್ರೇನು, ಅದನ್ನು ಪ್ರತಿ ವಾರದಲ್ಲೂ ಹೇಳ್ತಾ ಇದ್ವಿ ಅವಾಗ, ಹೌದಾ? ನೋಡಿ ಮುಂದಕ್ಕೆ ಏನು ಹೇಳ್ತಾರೆ ಕೇಳಿ. ನಾಶ ಎಂದರೆ ಅದರ ಅಭಾವವು ಉಂಟಾಗಬೇಕಾದೀತು ಎಂದು ಅರ್ಥ. ನಾಶ ಎಂದರೆ ಇಲ್ಲ ಆಗೋಕೆ ಅಲ್ಲ ಅರ್ಥ, ಅದರ ಅಭಾವ ಕೊರತೆ ಅಂತ ಅರ್ಥ. ಇವಾಗ ನಮಗೆ ನಮ್ಮ ಶರೀರದಲ್ಲಿ ಯಾವುದರ ಕೊರತೆ ಇದೆ? ಜ್ಞಾನದ ಕೊರತೆ ಇದೆ. ಅದು ಸುಮ್ಮನೆ ಒಬ್ಬನ ಅಜ್ಞಾನಿ ತನ್ನೊಬ್ಬರಲ್ಲೂ ಏನೇ ಈ ವಿಚಾರ ನಿಂಗೆ ಗೊತ್ತಿಲ್ವೇನೆಯ ಅಂದರೆ ಸ್ವಲ್ಪ ಸುಮಾರ ಕೇಳ್ತಾನೆ ನಿಮ್ಮ ಮಾತು ಅಲ್ವಾ. ನಿನ್ನ ಅಜ್ಞಾನಿ ಬಿಟ್ಟು ಕಪಾಳ ಕೊಡ್ದು ಹೋಗ್ತಾನೆ, ಯಾಕೆಂದ್ರೆ ಅವನಿಗೆ ಅದೇ ಒಂದು ದೊಡ್ಡದು. ನನಗೆ ನನಗೆ ಗೊತ್ತಿರೋದು ಅವನಿಗೆ ಗೊತ್ತಿದೆ ಅಂತಿರ್ತಾನೆ, ಅದೇ ಅಲ್ವಾ? ಮುಂದಕ್ಕೆ ಇವಾಗ ನಮಗಿರುವ ಜ್ಞಾನಕ್ಕೂ ಇರುವ ವಿಜ್ಞಾನಕ್ಕೂ ಹೇಗೆ ಬಿಡುಗಡೆ, ಎರಡರಿಂದ ಏನು ಅರ್ಥ ಬರುತ್ತೆ ಅನ್ನೋದು ನೋಡಿ. ಅಂದರೆ ವೈದಾಂತಿಕವಾಗಿ ಹೇಗೆ ಇಟ್ಕೋಬೇಕು ಅಂತ ಇಲ್ಲಿಂದ ಮುಂದಕ್ಕೆ ವೇದಾಂತ ವಿಜ್ಞಾನದ ಇಂಟ್ರಡಕ್ಷನ್ ನಿಮಗೆ. ಪ್ರತ್ಯಯಗಳು ಬಗೆ ಬಗೆಯಾಗಿರುವುದು ಎಂಬ ಭಯದ ಭಾವ ಅಭಾವವೇ ಆಗಲಿ ಎನ್ನುವುದಕ್ಕಿಲ್ಲ. ಏಕೆಂದರೆ ಆ ವೈಚಿತ್ರ್ಯ ಇರುವುದು ಪ್ರತ್ಯಕ್ಷವಾಗಿರುತ್ತದೆ ಅಲ್ವಾ. ನೀರಿದೆ, ನೀರಿನ ಎಲ್ಲ ಪ್ರತ್ಯಯಗಳು ನೋಡಿ, ಸ್ನಾನ ಮಾಡಬಹುದು, ಊಟ ಮಾಡಲು ನೀರು ಬಾಯಾರಿಕೆ ಆದಾಗ ಬಳಸಬಹುದು, ಉಪ್ಪು ನೀರಾದರೆ ಗಿಡಗಳಿಗೆ ಹಾಕಬಹುದು, ಹೌದಲ್ಲ, ದನಕರುಗಳನ್ನು ತೊಳೆಯಬಹುದು, ಕೆರೆಕಟ್ಟೆಗಳನ್ನು ತುಂಬಬಹುದು. ಹೀಗೆ ಅದರ ಪ್ರತ್ಯಯಗಳು ಅದರ ಉಪಯೋಗದ ಮೇಲೆ ನಾವು ಬಳಸಿರಬಹುದಾದ ಪ್ರಯೋಗಾತ್ಮಕ ಭಾಷೆಯ ಪದಗಳಷ್ಟೇ. ನೀರು ನೀರೇ, ಇದನ್ನು ಎಲ್ಲಿಗೆ ತಗೋಬೇಕು? ಪ್ರತೀತಿ ಅಧಿಷ್ಠಾನ. ಅಧಿಷ್ಠಾನ ನೀರೇ ಆದರೂ ಪ್ರತೀತಿ ನಾಮರೂಪಾತ್ಮಕವಾಗಿರುವುದರಿಂದ ಹೇಳ್ತಾ ಇರ್ತಾರೆ. ಅವ್ರ ಮನೇಲಿ ಅವ್ರ ಯಜಮಾನ ಏನೋ ಒಂದು ಹೆಸರಿಟ್ಟಿರ್ತಾರೆ, ನಿಮ್ಮ ಮನೇಲಿ ಒಂದು ಹೆಸರಿಡ್ತಾರೆ, ತಿಮ್ಮನೋ ಬೊಮ್ಮನೋ ಅವನಾದಿರ್ತಾನೆ. ಬೊಮ್ಮ ತಿಮ್ಮನಲ್ಲ, ತಿಮ್ಮನು ಬೊಮ್ಮನಲ್ಲ ಅಂತ ನಾವು ಹೇಳ್ತಾ ಇರ್ತೀವಿ ಶರೀರದಲ್ಲಿ. ತಿಮ್ಮನು ಬೊಮ್ಮನೆ, ಬೊಮ್ಮನು ತಿಮ್ಮನೆ, ಶರೀರ ದೃಷ್ಟಿಯಿಂದ ಎರಡು ಒಂದೇ. ಇನ್ನು ಒಳಗಡೆ ಹೊಟ್ಟೋದ್ರೆ ಒಂದೇ, ನಿಮಿತ್ತ ಮಾತ್ರಂ ಇದಂ ಶರೀರಂ, ಛಾಯಾ ಮಾತ್ರಂ ಇದಂ ಶರೀರಂ, ಅದಲ್ವಾ? ಛಾಯೆಯಾಗಿ ಛಾಯೆಯಂತೆ ಬಂದು ಹೋಗುತ್ತಿರುವ ನೆರಳು ಬೆಳಕಿನ ಆಟದ ಈ ಬದುಕು ಇದೆಲ್ಲ ಈ ಬ್ರಹ್ಮಾಂಡ ಪಿಂಡಾಂಡದಲ್ಲಿ ಇಲ್ಲಿಗೆ ಯಾವುದೂ ಉದ್ವೇಗವಾಗಬೇಕಾದ ಅವಶ್ಯಕತೆ ಇಲ್ಲ. ಯಾವುದಕ್ಕೂ ಸರಿಯಾದ ವ್ಯವಸಾಯ ಮಾಡಿದಂಥ ಜ್ಞಾನ ಭಾಗ ಏನಿದೆ ಅದಕ್ಕೆ ಹೋದಾಗ ಇದು ಯಾವುದು ಉದ್ರೇಕವಾಗುದಿಲ್ಲ. ಅವಾಗ ಏನು ಅರ್ಥವಾಗುತ್ತೆ ನಿಮಗೆ? ನಿರುದ್ವಿಗ್ನಮನಃ ವ್ಯವಸಾಯಾತ್ಮಕ ಬುದ್ಧಿಹಿ. ಇದೆರಡೂ ಕೂಡ ಪ್ರಯೋಗಾತ್ಮಕವಾಗಿರುವ ಬದುಕಿನ ಪೂರ್ತಿ ಅಧ್ಯಯನ ಚಿತ್ರಣ. ಇದೊಂದು ಅಧ್ಯಯನ ಚಿತ್ರಣ ಹೇಗಿರುತ್ತೆ ನೋಡಿ. ಆದ್ದರಿಂದ ಪ್ರತ್ಯಯಗಳು ಬಗೆ ಬಗೆಯಾಗಿರುವುದೆಂಬ ದ್ವಯವು ಕಂಡು ಬರುತ್ತಿರುವುದರಿಂದ ಪರತಂತ್ರವು ಅಂದ್ರೆ ಇದಕ್ಕೆ ಹೇತು ವಿಷಯಗಳಿರಬೇಕು ಎಂಬುದನ್ನ ಪೂರ್ವ ಪಕ್ಷಿಯ ಅನುಮಾನದಿಂದಲೇ ಸಾಧಿಸಲು ಹೊರಟಿರುತ್ತಾನೆ ಅಲ್ವಾ. ಅದಕ್ಕೋಸ್ಕರ ನಮ್ಗೆ ಏನ್ ಗೊತ್ತಾಗತ್ತೆ, ಪ್ರತ್ಯಯ ಅಂದ್ರೆ ನಿಮ್ಗೆಲ್ಲರೂ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಪ್ರತ್ಯಯ ಅಂದ್ರೆ ಗೊತ್ತಾನೆ ಏನ್ ಹೇಳಿ? ಪ್ರತ್ಯಯ ಅಂದ್ರೆ ಸಮಾನಾಂತರ ಅಲ್ಲ, ಸಮಾನಾಂತರ ಅಂದ್ರೆ ಅದೇ ಕೊಡ್ಬೇಕು. ಆದ್ರೆ ಪ್ರತ್ಯಯ ಅಂದ್ರೆ ಅದಕ್ಕೆ ವಿರುದ್ಧವಾದ ಅರ್ಥನೂ ಕೊಡ್ಬೋದು, ಅದಲ್ವಾ? ಪ್ರತ್ಯಯ ಅಂದ್ರೆ ಅದರ ಬದಲು ಇನ್ನೊಂದು ಪದವನ್ನು ಬಳಸುವುದು. ಆದ್ರೆ ಇನ್ನೊಂದು ಪದವನ್ನು ಬಳಸುವಾಗ ಅದೇ ಅರ್ಥ ಕೊಡ್ಬೇಕು ಅಂತ ಇವ್ರು ಇಂಗಿತಾ ಇದ್ರು, ಅವನಿಗೆ ಗೊತ್ತಿರ್ಬೇಕಲ್ಲ ಕೇಳೋನ್ಗೆ. ಪ್ರತ್ಯಯ ಅಂದ್ರೆ ಕೇವಲ ಇನ್ನೊಂದು ಪದ, ಇನ್ನೊಂದು ಇರತಕ್ಕಂಥ ಪದ, ಆ ಪದಕ್ಕೆ ಬೇಕಾದಷ್ಟು ಇಟ್ಟಿರ್ತೀವಿ. ಆಗ ನೋಡಿ, ಅದೇ ಅದಾದರೂ ಅದು ಅದೆಂದು ನಾವು ಜ್ಞಾನದಿಂದ ಒಪ್ಪಿಕೊಳ್ಳೋದಿಲ್ಲ. ಯಾಕೆ ಒಪ್ಕೊಳ್ಳೋದ್ರಿಂದ? ಕೆಲವೊಮ್ಮೆ ಗೊತ್ತಿರೋದಿಲ್ಲ, ಕೆಲವೊಮ್ಮೆ ನಮಗೆ ವಿರುದ್ಧವಾದದ್ದೇ ಸರಿ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಇದು ಈ ಮನುಷ್ಯ ಲೋಕದ ವಿಚಿತ್ರವಾದರೂ ಸತ್ಯವಾಗಿರತಕ್ಕಂಥ ರೀತಿ, ಹೌದಲ್ವಾ? ನೋಡಿ, ಒಂದು ಬಾಯಾರಿಕೆ ಆಗಿರುತ್ತೆ. ಇದನ್ನು ನೀವು ಯಾವಾಗ ಕತೆ ಹೇಳಿದ್ದೀನಿ, 4-5 ಜನ ಫ್ರೆಂಡ್ಸ್ ಇರ್ತಾರೆ, ಎಲ್ಲರಿಗೂ ಒಂದೊಂದೇ ಲ್ಯಾಂಗ್ವೇಜ್ ಬರುತ್ತೆ. ಯಾವುದೋ ಒಂದು ದೂರದಲ್ಲಿ ಒಂದು ಗುಡಿಸಲು ಕಾಣಿಸುತ್ತೆ, ಹೋಗ್ತಾರೆ. ಆವಾಗ ಒಬ್ಬಗೆ ನನಗೆ ಒಂದು ಲೋಟ ನೀರು ಬೇಕಮ್ಮ ಅಂತಾನೆ. ಅವಳಿಗೂ ಗೊತ್ತಾಗಲ್ಲ, ಇವನ್ ಜೊತೆಲಿ ಬಂದಿರೋಗೂ ಗೊತ್ತಾಗಲ್ಲ, ಯಾಕೆಂದ್ರೆ ನೀರು ಬೇಕಮ್ಮ ಅನ್ನೋದು ಕನ್ನಡ ಪದ ಇವ್ರ್ಯಾರಿಗೂ ಗೊತ್ತಿಲ್ಲ, ಆಕೆಗೂ ಗೊತ್ತಿಲ್ಲ ಅಲ್ವಾ. ಅವನು ಇನ್ನೊಬ್ಬ ಇದ್ದಾನೆ ತಣ್ಣವೇಣು ಅಂತ, ಇನ್ನೊಬ್ಬ ಆ ತಣ್ಣವೇಣು ಅನ್ನೋದು ಇವನಿಗೂ ಗೊತ್ತಿಲ್ಲ, ಬೇರೆಯವ್ರಿಗೂ ಗೊತ್ತಿಲ್ಲ, ಅವಳಿಗೂ ಗೊತ್ತಿಲ್ಲ ಅಂತಲ್ಲ ಅವಳು. ಹೀಗೆ ಎಲ್ಲರೂ ಅವರವರ ತೆಲುಗು ಬೇರೆ ಅವರ್ಯ ಅದು ಇದು ಹಿಂದಿಗಿಂದಿ ಎಲ್ಲರಿಗೂ ಪಾನಿ ಹೊನ ಹೇಳ್ತಾರೆ, ಅವ್ಳಿಗೆ ಏನು ಅರ್ಥವಾಗಲ್ಲ ಅವಳಿಗೆ, ಅದಲ್ವಾ? ಐ ವಾಂಟ್ ವಾಟರ್ ಅಂತಾನೆ, ವಾಟರ್ ಅನ್ನೋದು ಗೊತ್ತಿಲ್ಲ ಅವಳಿಗೆ, ಅವಳಿಗೆ ಇವ್ರು ಹೇಳೋ ಯಾವ ಭಾಷೆನೂ ಗೊತ್ತಿಲ್ಲ, ಅದಲ್ವಾ? ಅದಕ್ಕೆ ಒಬ್ಬ ಮುಖ ಭಾಷೆ ನೋ ಭಾಷೆ, ಅದಲ್ವಾ? ಏನು ಅಂತ ಹೇಳ್ತಾನೆ, ಅವ್ಳು ಯಾವುದೋ ಒಂದು ಭಾಷೆಯಲ್ಲಿ ಹೇಳ್ತಾಳೆ ಇದೆ ಅಂತ, ಇವ್ಳಿಗೆ ಗೊತ್ತಿಲ್ಲ. ಒಳಗಡೆಯಿಂದ ಒಂದು ಚೊಂಬು ಒಂದು ಲೋಟ ಎಲ್ಲ ತರ್ತಾಳೆ, ಹಾ ಇದ್ದಾ ನಾ ಚೆಲ್ಲಿರೋದೆ ಅಂತ ನೋಬ್ಬ, ಇದೇ ನನಗೆ ಬೇಕಾಗಿದ್ದು, ಎಲ್ರಿಗೂ ಬೇಕಾಗಿದ್ದು ಅದೇ, ಆದರೆ ಅದು ಗೊತ್ತಿಲ್ಲ.
ಅಂದರೆ ಅರ್ಥ ಏನು? ಈ ಜಗತ್ತಿನ ಪ್ರತಿಯೊಂದು ಜೀವಕ್ಕೂ ಬೇಕಾಗಿರುವುದು ವಿಶುದ್ಧವಾದ ಸತ್ವಯುತವಾದ ಆತ್ಮವೇ. ಆತ್ಮವೇ ಎಲ್ಲವೂ ಅಂತ ಅವ್ನಿಗೆ ಗೊತ್ತಾಗಬೇಕಾದದ್ದು ಒಂದೇ. ಆದರೆ ಒಬ್ಬೊಬ್ಬರು ಒಂಥರ ಹೇಳ್ತಾ ಇದ್ದಾರೆ, ಅದೇ ನನಗೆ ಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ಅದು ಕಣ್ಣಿಗೆ ಕಾಣುವಂತಹುದಲ್ಲ, ಕಿವಿಗೆ ಕೇಳುವಂತಹುದಲ್ಲ, ಮುಟ್ಟುವುದಂತಲ್ಲ, ಮೂಸುವುದಂತಲ್ಲ, ನಾಲಿಗೆ ರುಚಿ ನೋಡುವುದಂತಲ್ಲ. ಇದೆಲ್ಲವೂ ನಾಮರೂಪಕವಾಗಿ ಯಾವ್ಯಾವುದು ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾ ಇದ್ದೀವಿ, ಅದೆಲ್ಲವನ್ನು ಸೇರಿಸಿ ಒಟ್ಟುಗೂಡಿಸಿ ಭಾಷೆಯಲ್ಲಿ ಪ್ರತ್ಯಯ ಎಂದು ಕರೆಯುತ್ತಾರೆ. ಬಾಳೆ ಎಲ್ಲ ಸುತ್ತಲೂ ಬರ್ಸಿರ್ತಾರೆ ಅಲ್ವಾ, ಅನ್ನ ತವ ಒಬ್ಬ ತಿನ್ಬಿಡ್ತಾನೆ, ತುಮ್ಮಲ್ಲಿ ಪಾಯಸ ಒಬ್ಬ ತಿಂತಾನೆ ಅಲ್ವಾ, ಅಯ್ಯ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿರ್ತಾನೆ. ಯಾವುದು ಇನ್ನೊಬ್ಬಂಗೆ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ತಿರ್ತಾನೆ, ಅದು ಹೊಟ್ಟೆ ತುಂಬುವುದಕ್ಕೆ ಪ್ರತ್ಯಯ. ಅದ್ರ ಬದಲು ಇದನ್ನು ಹೇಳ್ತಾ ಇದ್ದಾನೆ, ಎಲ್ರಿಗೂ ಆಗಿದ್ದ ಅದೇ ಒಂದೇ ತಾನೇ. ಅದರಿಂದ ಪ್ರತ್ಯಯ ಅಂದರೆ ಒಂದರ ಬದಲಾಗಿ ಇನ್ನೊಂದನ್ನು ತೋರಿಸುವ, ಮುಟ್ಟುವ, ಮೂಸುವ, ಶಬ್ದಸ್ಪರ್ಶ ರೂಪರಸಗಂಧಗಳಲ್ಲಿ ಇರುವ ವ್ಯತ್ಯಾಸ ಭಾವ ಏನಿದೆ ಅದು ನಮಗೆ ಅನುಭವ ಆಗುವ ಮೊದಲು ಪದಾರ್ಥ ಪ್ರಪಂಚದ ಪರಿಚಯ. ಪದಾರ್ಥದ ಪರಿಚಯ ಪ್ರಪಂಚದಲ್ಲಿ ಪರಿಚಯ ಆಗೋದೇನೆ ಪ್ರತ್ಯಯಗಳಿಂದ, ಭಾಷಾ ಪ್ರತ್ಯಯಗಳಿಂದ. ಹೌದಲ್ವಾ? ಇವಾಗ ನಾ ಇದೇ ಥರ ಕೂತ್ಕೊಂಡು ಯಾರೋ ಒಬ್ಬ ತುಂಬ ಇದಾಗಿರೋನು ಆ ಕಡೆ ನಾರ್ತ್ನವ್ನು ಯಾರೋ ಒಬ್ಬ ಕೂತಿದ್ದ ಅಂತ ಇಟ್ಕೊಳ್ಳಿ, ಹಿಂದಿನೂ ಅಲ್ಲ, ಇಂಗ್ಲೀಷು ಅಲ್ಲ, ಕನ್ನಡನೂ ಅಲ್ಲ, ತಮಿಳು, ತೆಲುಗು, ಸೌತ್ ಇಂಡಿಯನ್, ಒಬ್ಬ ಅವ್ನು ಹಿಂದ್ಗಡೆ ಕೂತಿರ್ತಾನೆ ಅಂತಿರ್ತಾನೆ. ನಾನು ಕೊನೆಯಲ್ಲಿ ಹೇಳೋವ್ರಿಗೂ ಅವನಿಗೇನು ಅರ್ಥ ಆಗಲ್ಲ. ಹೌದಾ? ನಾನು ಭಾಳ ಫೈನಾಗಿ ಇದನ್ನು ಹೇಳ್ತಾ ಇದ್ದೀನಿ ಉಪನಿಷತ್ತನ್ನು, ನಾನು ಅಂದ್ಕೊಂಡಿರ್ತೇನೆ ಇದ್ದಿರೋಳಿ ಪರವಾಗಿಲ್ಲ ಅಂತ ನೀವು ನಿಮ್ಮ ಭಾಷೆಯಲ್ಲಿ ಅಂದ್ಕೋತಾ ಇರ್ತೀರ. ಅವನು ಕೊನೆಯಲ್ಲಿ ಹೋಗ್ತಾನೆ, ವಾಟ್ ಯು ಆರ್ ಸ್ಟಿಲ್ಲಿಂಗ್ ಫಾರ್ ದಿ ಲಾಸ್ಟ್ ಒನ್ ಆ್ಯಂಡ್ ಹಾಫ್ ಯು ಅವರ್ಸ್ ಅಂತಾನೆ ಅವನು. ನಿಮ್ಗೆ ಯಾರನ್ನು ಕೇಳ್ತಾನೆ, ಐ ಟು ಡೋಂಟ್ ನೋ ಅಂತ ಬೇಕಾದ್ರೆ ಅವನ ಭಾಷೆಯಲ್ಲಿ ನೀವು ಹೇಳ್ಬೋದು. ಹೌದಲ್ವಾ? ಐನೋ ಅಂದರೆ ಗಂಟು ಬಿದ್ದುಬಿಡ್ತಾನೆ, ಯು ಪ್ಲೀಸ್ ಟೆಲ್ ಮಿ ಅಂತ. ಹೌದಲ್ವ? ಈ ಜಗತ್ತಲ್ಲಿ ಹಾಗೇನೆ, ಎಲ್ಲನೂ ಎಲ್ಲ ನಡೀತಿರೋದು ಹಾಗೆ. ಅಪ್ಪ ನೋಡಿ ಮಗ, ಮಗನ ತಾತನ್ ನೋಡಿ ಮೊಮ್ಮಗ, ಹೆಂಡತಿ ನೋಡಿ ಗಂಡ, ಗಂಡನ ನೋಡಿ ಹೆಂಡತಿ, ಇದೆಲ್ಲವೂ ಕೂಡ ಒಂದು ಜ್ಞಾನವಾಗಿದೆ, ಇನ್ನೊಂದು ವಿಜ್ಞಾನ ಇದೆ ಅಂತ ಹೇಳ್ತಾರೆ ಮುಂದಕ್ಕೆ. ಮಿಕ್ಕವರ ತಂತ್ರವು ಪರತಂತ್ರವು ಎಂದರೆ ವಿಜ್ಞಾನವಾದಿಗಳಲ್ಲದ ಬೇರೆಯವರ ಶಾಸ್ತ್ರವು ಅಂದ್ರೆ ಬೌದ್ಧರಲ್ಲಿಯೂ ಹೊರಗಿನ ವಸ್ತುಗಳನ್ನು ಒಪ್ಪಿರುವವರು ಇರ್ತಾರೆ. ಬೌದ್ಧರಾಗಲಿ ಅಬೌದ್ಧರಾಗಲಿ ಹೊರಗಿನ ವಿಷಯಗಳನ್ನು ಒಪ್ಪಿರುವುದನ್ನೆಲ್ಲ ಇಲ್ಲಿ ಪರರು ಎನ್ನಬಹುದು. ಇಲ್ಲಿ ಮೆಲ್ಲಿಗೆ ಒಂದು ನಿಮ್ಮ ಈಗಿನ ನಿಮಗೆ ಬೇಕಾಗಿರುವ ಪ್ರಸ್ತುತವಾಗಿರುವ ನಿಮ್ಮ ಬುದ್ಧಿಗೆ ಹೊಂದಿರುವ ಒಂದು ಪದ ಇದೆ, ಬೌದ್ಧಿಕವಾಗಿ. ಅಂದರೆ ತಮ್ಮ ಬುದ್ಧಿಯನ್ನೇ ಎಲ್ಲ ವಿಚಾರಗಳಿಗೂ ಪ್ರಮಾಣವಾಗಿ ತಿಳಿದುಕೊಂಡಿರುವವರು ಬೌದ್ಧರು. ಬುದ್ಧನ ಆ ಬುದ್ಧ ಇದ್ದ ಅದು ಆತ ತತ್ವ ಅಲ್ಲ, ಬೌದ್ಧ ಬುದ್ಧ ಬುದ್ಧ ತತ್ವ ಜೈನ ತತ್ವ ಅಲ್ಲ ಇದು. ಇಲ್ಲಿ ಏನು ಎಕ್ಸ್ಪ್ಲನೇಷನ್ ಅಂದರೆ ಭಾಳ ಭಾಳ ನಿಗೂಢವಾಗಿರ್ತಕ್ಕಂಥ ವಿಚಾರ. ಈಗ ಏನಂದರೆ ನನ್ನ ಬುದ್ಧಿಯ ಬಲದಿಂದ ನನ್ನ ಜ್ಞಾನದಲ್ಲಿ ಏನು ಹೊಳೆಯುತ್ತದೋ ಅದನ್ನೇ ಪ್ರಮಾಣವಾಗಿ ನಾನು ಇಟ್ಟುಕೊಂಡಿರೋದು. ಈಗ ಅದೆಲ್ಲವೂ ಕೂಡ ಜ್ಞಾನವಾಗಿ ಬಂದು ಹಿಂದಿನವ್ರು ಹೇಳ್ತಾರೆ, ನಾನು ಮಾಡಿದ್ದೀನಿ ಕಣೆ, ನನಗೆ ಗೊತ್ತು ಅದು. ಹೌದಲ್ವೋ? ನಾನು ಹೇಳಿದಷ್ಟು ಕೇಳೋ, ನೀನು ಯಾಕೆ ಮಾಡೋಕೆ ಹೋಗ್ತೀಯ ಅದನ್ನ? ಹೌದಲ್ವೋ? ಬೀಡಿ ಸೇದಿದರೆ, ಸಿಗರೇಟ್ ಸೇದಿದರೆ ಏನಾಗುತ್ತದೆ ಎಂದು ನಮಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ನಮಗೆ ಯಾಕೆ ಗೊತ್ತಿಲ್ಲ? ಯಾಕೆ ಗೊತ್ತಿಲ್ಲ ಅಂದರೆ ನಾವು ಸೇದಿಲ್ಲ, ಆದರೆ ಅಪ್ಪ ತಾತ ಮಾವ ಹೇಳ್ದಿರಲಿಲ್ಲ, ನಾನು ಗೂರ್ಲು ಬಂದಿದ್ದೆ ಅದರಿಂದ ಕಣೆಯ, ನೀನು ನಾನು ಹೇಳೋದು ಕೇಳು, ನೀನು ಸೇದಕ್ಕೆ ಹೋಗಬೇಡ ಅಂತಾರಲ್ಲ. ನಾವು ಮಾಡದೆ ನಮ್ಮ ಇಂದ್ರಿಯಗಳಿಗೆ ಅದು ಅನುಭವ ಬಾರದೇ ಇರುವ ಯಾವುದು ಜ್ಞಾನ ಇದೆಯೋ ಅದು ನಿಜವಾದ್ರೂ ಅದು ಜ್ಞಾನ. ಅದು ಅಂದರೆ ಇಟ್ ಇಸ್ ಓನ್ಲಿ ಎ ನಾಲೆಡ್ಜ್, ಗೊತ್ತಾ? ನಾಟ್ ಎಕ್ಸ್ಪೀರಿಯನ್ಸ್. ನಾಲೆಡ್ಜ್ ಇಸ್ ಡಿಫರೆಂಟ್, ಎಕ್ಸ್ಪೀರಿಯನ್ಸ್ ಡಿಫರೆಂಟ್. ಯು ಬಿ ಶೂರ್ ಯುವರ್ ಸೆಲ್ಫ್. ನಮಗೆ ಈ ಸಂಸಾರ ಎಲ್ಲ ನಿಂತಿರೋದು, ನಾವೆಲ್ಲ ಮಾಡ್ತಾ ಇರೋದು ಜ್ಞಾನದಿಂದ, ವಿಜ್ಞಾನದಿಂದ ಅಲ್ಲ. ನಮ್ಮ ತಂದೆ ತಾಯಿಯೆಲ್ಲ ಸೇರಿದ್ರು, ನೆಂಟ್ರಿಸ್ಟೆಲ್ಲ ಸೇರಿದ್ರು, ಬಾಸಿಂಗ ಕಟ್ಟಿದ್ರು, ಪಂಚೆ ಉಡ್ಸಿದ್ರು, ಟೋಪಿ ಹಾಕಿದ್ರು. ಆ ಟೋಪಿ ಹಾಕಿದ್ರು ಅಂತ ಅರ್ಥನೇ ಒಂದು ತಾಳೆ ಕಟ್ಟಿಸೋದು, ದಾರಿ ಆಯ್ತಪ್ಪ ನಿಂದು, ಇನ್ನು ಮುಂದೆ ನೀವಿಬ್ರು ಸುಖವಾಗಿರಿ. ಅದು ಹೇಗ್ರಿ ಮದುವೆನೂ ಮಾಡಿಕೊಂಡು ಸುಖವಾಗೂ ಇರೋದು ಹೇಗ್ರಿ ಆಗುತ್ತೆ? ಹೇಳಲು ಒಂದಾಗಬೇಕಲ್ವೇನ್ರಿ? ನೀವು ಮಾತಾಡೋಗಿಲ್ಲ, ಬಿಕಾಸ್ ನೀವು ಅವಾಗ ಭಾಳ ಇದು ಜೋಶಲ್ಲಿ ಇರ್ತೀವಿ ಅಲ್ವಾ. ಇದು ಜ್ಞಾನ ಒಬ್ಬರಿಂದ ಒಬ್ಬರಿಗೆ ಬಂದದ್ದು. ಇದು ಅರ್ಥ ಏನು? ಇದು ದ್ವೈತದಲ್ಲಿರ್ತಕ್ಕಂಥ ಈ ಪ್ರಪಂಚದಲ್ಲಿ ಇರಬಹುದಾದ ಒಂದು ವ್ಯಾವಹಾರಿಕ ನಡವಳಿಕೆ. ಹೌದಲ್ವಾ? ಇಷ್ಟು ನಿಮ್ಗೆ ಸೂಕ್ಷ್ಮ ಅರ್ಥ ಆಗಬೇಕು. ಇದ್ರ ಪಾಪ ಇದೆ, ಪುಣ್ಯ ಇದೆ, ಅವ್ರು ಮದುವೆ ಮಾಡ್ಕೊಂಡು ಸಾಯೋವರೆಗೂ ಜೊತೆಲ್ಲೇ ಇದ್ದರು, ಅಥವಾ ಅವಳೇ ಅವನನ್ನು ಸಾಯಿಸ್ಬಿಟ್ಲು, ಅವಳೇ ಅವನು ಸಾಯಿಸ್ಬಿಟ್ಟ, ಪಾಪ ಆಯಿತು, ನರಕ ಕೊಟ್ಟು, ಇದೆಲ್ಲ ಮಾತುಗಳೆಲ್ಲ ಮೊದಲು ಬಿಟ್ಬಿಡ್ಬೇಕು. ಬಿಟ್ಬಿಡ್ಬೇಕು ಅಂದರೆ ನಮ್ಗೆ ಅದಾವುದ್ರ ಅನುಭವನೂ ಇಲ್ಲ, ಅಥವಾ ಆ ಥರ ಜ್ಞಾನ ಕೊಡುವ ಹಿರಿಯರು ಇಲ್ಲ. ಇದಾರೇನೆ ಸ್ವರ್ಗಕ್ಕೆ ಹೋದೋ ನಿಮ್ಮ ತಾತನೋ ಮುತ್ತಾತನೋ ಯಾರು ಬಂದು ಹೇಳಿಯಾರೇನೆ? ಬಂದ್ರೇನೆ ನೀವು ಮೂರ್ಛೆ ಬಿಡ್ತೀರಿ. ಅದರಿಂದ ಅದೆಲ್ಲವೂ ಅಜ್ಞಾನಕ್ಕೆ ಸೇರಿರತಕ್ಕಂಥದ್ದು, ನಮ್ಮ ಪ್ರತೀತಿಯಲ್ಲಿರೋದು. ಸ್ವರ್ಗ ಅಂತೊಂದಿದೆ, ನರಕ ಅಂತೊಂದಿದೆ,
ಹೌದಲ್ವಾ? ಅದೆಲ್ಲ ಅಜ್ಞಾನಗಳಿಂದ ನಿವೃತ್ತಿಯಾಗಿರುವ ನಿಮ್ಮ ಚಿತ್ತದಲ್ಲಿ ಚಾಂಚಲ್ಯ ಹೋಗಬೇಕು. ಅದು ಉದ್ದೇಶ. ಈ ಪ್ರಕರಣದ ಉದ್ದೇಶ ಏನು? ಚಾಂಚಲ್ಯ ಇದೆಯಲ್ಲ, ಪರಿಭಾಷೆ ಇದೆಯಲ್ಲ, ಅದು ತೊಡಗಬೇಕು. ಚಿತ್ತವೃತ್ತಿ ನಿರೋಧ, ಯೋಗ ಕೂಡ ಅದನ್ನೇ ಹೇಳುತ್ತೆ. ಮೇಯ್ನಾಗಿ ಅದೊಂದನ್ನೇ ಇಟ್ಕೊಂಡಿರ್ಬೇಕು. ನೀವು ಬೇರೆ ಏನಾರು ಹಂಗ ಇದು ಮಾಡಿ ಕೈ ಕತ್ತಲ ತಿರ್ಸೋದು, ಕೈ ಚಾಚೋದು, ತಲ್ತಲ್ಕಾಯಿ ನಿಂತ್ಕೊಳ್ಳೋದು, ಗೋಡೆ ಮುಂದೆ ಏನಾರು ಮಾಡ್ರಪ್ಪ, ಆದ್ರಿಂದ ಈ ಆಧ್ಯಾತ್ಮ ವಿದ್ಯೆ ಬರೋದಿಲ್ಲ, ಸಹಾಯನೂ ಆಗೋದಿಲ್ಲ. ಕೈಕಾಲುಗಳು ಸ್ವಲ್ಪ ಗಟ್ಟಿಮುಟ್ಟಾಗಿರುತ್ತೆ, ಇನ್ನೊಂದೆರಡು ನಿಮಿಷ ಹೆಣಗಕ್ಕೆ ಇಲ್ಲೇ ಬದುಕಿರ್ಬೋದು. ಅದಲ್ವಾ? ಹಾಗನ್ಬಿಟ್ಟು ಮಾಡಬಾರ್ದು, ಖಂಡಿತ ಮಾಡಬೇಕು. ಯಾಕೆಂದರೆ ಭಾಳ ಆರೋಗ್ಯಕರವಾಗಿರತಕ್ಕಂಥ ಮನಸ್ಸಿಗೆ ಬಹು ಆರೋಗ್ಯವಾಗಿರುವ ಶರೀರದ ಅವಶ್ಯಕತೆ ಇದೆ. ಅದಲ್ವಾ? ಮೈಂಡ್ ಆ್ಯಂಡ್ ಬಾಡಿ, ಹಾರ್ಟ್ ಆ್ಯಂಡ್ ಸೋಲ್, ಇದಿಷ್ಟು ಕೂಡ ಭೌತಿಕವಾಗಿ ಸರಿಯಾಗಿಟ್ಕೊಂಡಿರಬೇಕು. ಸೊ ಇಲ್ಲಿ ಭೌತಿಕವಾಗಿರತಕ್ಕಂಥ ಡಿ ವಿ ಜಿಯವರು ಭಾಳ ಚೆನ್ನಾಗಿ ಅವರ ತುಂಬ ಎಲ್ಲ ಗ್ರಂಥಗಳಲ್ಲೂ ಇದನ್ನು ಹೇಳ್ತಾರೆ. ಬೌದ್ಧಿಕ ನಿಲುಗಡೆ ಇದೆಯಲ್ಲ, ಇದಕ್ಕೆ ಒಂದು ಲಿಮಿಟ್ ಇದೆ. ಎವ್ರಿ ಮ್ಯಾನ್ ವಿಲ್ ಹ್ಯಾವ್ ಎ ಲಿಮಿಟೇಷನ್ ಇನ್ ಹಿಸ್ ನಾಲೆಜ್ ಇನ್ ಹಿಸ್ ಬಾಡಿ. ಸೊ ನಾಲೆಜ್ ಇಸ್ ಲಿಮಿಟೆಡ್, ಇವನಿಗಿಂತ ಅವನಿಗೆ ಅವನಿಗಿಂತ ಜಾಸ್ತಿ, ರಿಲೇಟಿವ್ ಟರ್ಮ್ ಅದು. ಅದು ಅದರಿಂದ ಯಾವುದೇ ವೇದಾಂತ ವಿಜ್ಞಾನದ ಅನುಭವ ನಿಮಗೆ ಆಗೋದಿಲ್ಲ. ಅದಾಗಬೇಕಾದ್ರೆ ಅದನ್ನು ದಾಟಬೇಕು. ಅದನ್ನು ದಾಟಬೇಕಾದ್ರೆ ನಮಗೆ ಪ್ರಮಾಣಬದ್ಧವಾದ ಜ್ಞಾನದ ಪ್ರಮಾಣಗಳು ಯಾವುದಿದೆ? ಅದೇ ಶಬ್ದ ಪ್ರಮಾಣ. ಅದಕ್ಕೋಸ್ಕರ ಅದು ವೇದಗಳು. ಸೊ ವೇದಗಳೆಲ್ಲವೂ ನಮಗೆ ಪ್ರಮಾಣವಾಗಿದೆ ಅಧ್ಯಾತ್ಮದಲ್ಲಿ, ವೇದಾಂತದಲ್ಲಿ. ಸೊ ಅದನ್ನು ಬದುಕಿಗೆ ನೀವು ತಗೊಂಡಾಗ ಬದುಕಿನ ಪ್ರತಿ ವಿಸ್ತಾರದಲ್ಲೂ ಅದನ್ನು ಕಂಡುಕೊಳ್ಳಬಹುದು. ಆವಾಗ ನಿಮಗೆ ಆತ್ಮದ ಬ್ರಹ್ಮನ ಬಹು ವಿಸ್ತಾರವಾದದ್ದು ಬರುತ್ತೆ. ಸರ್ವಂ ಕಲವಿದಂ ಬ್ರಹ್ಮ ಅನ್ನೋದು ಅನುಭವಕ್ಕೆ ಬರಬೇಕಾದ್ರೆ, ಜ್ಞಾನದ ಮೂಲಕ ಬರಬೇಕಾದ್ರೆ, ನಿಮಿತ್ತವೇ ಇಲ್ಲದಂಥ ಪರಮಾತ್ಮನ ಅರ್ಥ ಆಗಬೇಕಾದ್ರೆ, ನಿಮಿತ್ತವಾಗಿರುವ ಶರೀರ, ಇದರ ಜನ್ಮ, ಇದರ ಪಾಪ, ಇದಕ್ಕೆ ಪುಣ್ಯ, ಇದೆಲ್ಲವನ್ನು ಕೂಡ ನಾವು ತಿಳಿದುಕೊಳ್ಳಬೇಕು. ಯಾವುದರಿಂದ? ಜ್ಞಾನದಿಂದ. ಅದಲ್ವ? ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಈಗ ವಿದ್ಯತೆ. ಅದಲ್ವ? ಹಾ, ಶಾಂತಿ ಮಾಪ್ನೋತಿ. ಅದಾಮೇಲೆ ನೆಕ್ಸ್ಟ್ ಈ ಜ್ಞಾನ ಬರಬೇಕು. ಯಾವುದದು? ಅದಕ್ಕೋಸ್ಕರನೇ ಉಪನಿಷತ್ಕಾರರು ಈ ಉಪನಿಷತ್ತಲ್ಲಿ ಎಷ್ಟೊಂದು ಕಷ್ಟಪಟ್ಟು ಸರಳ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವ್ರು ಎಷ್ಟು ಸರಳ ಮಾಡೋಕ್ಕೆ ಪ್ರಯತ್ನ ಪಡ್ತಾರೋ ಅಷ್ಟು ನಮಗೆ ಕಠಿಣವಾಗಿ ಕಾಣ್ತಾ ಇರುತ್ತೆ. ಯಾಕೆಂದರೆ ನಾವು ಅದನ್ನು ನಮ್ಮ ಬುದ್ಧಿಯನ್ನು ನಾವು ದಾಟಲಾರೆವು. ನಮ್ಮ ಬುದ್ಧಿನೂ ನಾವು ದಾಟ್ಬಿಡ್ಬೇಕು ವೇದಾಂತಕ್ಕೆ ಹೋಗ್ಬೇಕಾದ್ರೆ. ಹೌದಲ್ಲ? ಎಲ್ಲವನ್ನ ಒಪ್ಪಿಸ್ಬೇಕು. ಎಲ್ಲಿಗೆ ಒಪ್ಪಿಸ್ಬೇಕು ನೋಡೋಣ. ಆ ಪರತಂತ್ರವು ಎಂದರೆ ಪರತಂತ್ರವನ್ನು ಅವಲಂಬಿಸಿರುವ ಹೊರಗಿನ ವಿಷಯವು ಜ್ಞಾನಕ್ಕಿಂತ ಬೇರೆಯಾಗಿ ಇರಬೇಕು ಎಂದು ಮತವು ನಮ್ಮ ಅಭಿಪ್ರಾಯವು. ಬರಿಯ ಪ್ರಕಾಶದ ಸ್ವರೂಪವಾಗಿರುವ ಪ್ರಜ್ಞಪ್ತಿಯು ಕಪ್ಪು ಹಳದಿ ಮುಂತಾದ ಹೊರಗಿನ ವಿಷಯವು ಬಗೆ ಬಗೆಯಾಗಿದ್ದ ಹೊರತು ತನ್ನ ಸ್ವಭಾವ ಭೇದದಿಂದಲೇ ಹೀಗೆ ಬಗೆ ಬಗೆಯಾಗಿರುವುದು ಎಂಬುದು ಆಗುವ ಹಾಗಿಲ್ಲವಷ್ಟೇ. ಅಂದರೆ ತನ್ನ ಸ್ವಭಾವದಿಂದ ಹೊರಗಿನ ಪರಿಚಯವುಳ್ಳಂತಹ ಪದಗಳು, ಅದನ್ನು ಅವಲಂಬಿಸಿರ್ತಕ್ಕಂಥ ವಿಷಯಗಳು, ಅದನ್ನು ಅವಲಂಬಿಸತಕ್ಕಂಥ ವಸ್ತುಗಳಲ್ಲಿ ಬದಲಾವಣೆ ಇರೋದಿಲ್ಲ. ಅದು ಅದೇ ಇರುತ್ತೆ. ಹೌದಾ ಇಲ್ವಾ? ನಮ್ಮಲ್ಲಿ ಈ ಚಿತ್ತದ ಚಾಂಚಲ್ಯತೆ ಇರೋದು ಬೇರೆ ಬೇರೆ ಕಾಣ್ತಾ ಇರ್ತೀವಿ. ಹೌದಾ? ಈಗ ನೋಡಿ, ಒಂದು ಸುಮ್ಮನೆ ಹೀಗೆಂದ ರೌಂಡ್ ಹಾಕ್ಬಿಟ್ಟು ನಿಮ್ಮೆಲ್ಲರನ್ನ ಇದೇನು ಅಂತ ಕೇಳಿದ್ರೆ ಎಲ್ಲರೂ ಒಂದೇ ಹೇಳಲ್ಲ. ಆದರೆ ಆ ಒಂದನ್ನೇ ನೀವು ನೋಡ್ತಾ ಇದ್ದೀರಿ. ಒಂದರಿಂದ ಕೆಲವರು ಹೇಳ್ತೀರಿ ಇದೊಂದು ವೃತ್ತಿ, ವೃತ್ತವಾಗಿದೆ ಅಂದರೆ ವೃತ್ತ. ಇನ್ನೊಬ್ರು ಅದು ಸೂರ್ಯ, ಅದು ಚಂದ್ರ ಅಂತ ಹೇಳ್ಬೋದು. ಹೇಳ್ತಾರೆ ಇಲ್ವಾ? ಅದೊಂದು ರಿಂಗ್ ಇದ್ದಾಗಿದೆ, ಅದರಿಂದ ಅದೊಂದು ವೃತ್ತಿಯಲ್ಲಿರ್ತಕ್ಕಂಥ ಇದಿದೆ. ಅದು ಮ್ಯಾಥ್ಮೆಟಿಕ್ಸಲ್ಲಿ ನನಗೆ ಚಿಕ್ಕ ವಯಸ್ಸಲ್ಲಿ ಬಂದಿದ್ದ ಮಾರ್ಕ್ಸು ಅಂತಂದು ಯಾರು ಹೇಳ್ಬೋದು? ಅದೇ ಈಗ ಒಬ್ಬೊಬ್ಬರು ಅನ್ನೋದು ಅಭಿಪ್ರಾಯ ಇದೆ. ಆದರೆ ಅದು ಮಾತ್ರ ಏಕಂ ನಿಯಮ, ಅದೇ ಥರ ಪರಮಾತ್ಮ ಅನ್ನೋದು ಒಂದೇನೇ. ಈ ಜಗತ್ತಿನಲ್ಲಿ ಹೆಣ್ಣಾಗಿ, ಗಂಡಾಗಿ, ಗ್ರಂಥವಾಗಿ, ಅದು ವಿಗ್ರಹವಾಗಿ, ಲಿಂಗವಾಗಿ, ಎಷ್ಟು ಥರ ಥರ ಇದೆ ನೋಡಿ. ಮರವಾಗಿ, ಬೀಜವಾಗಿ, ಬೇರೆ ಬೇರೆ ನೀರಾಗಿ, ಪರ್ವತವಾಗಿ, ಆಕಾಶವಾಗಿ, ನಕ್ಷತ್ರವಾಗಿ, ಸೂರ್ಯನಾಗಿ, ಚಂದ್ರನಾಗಿ, ಎಲ್ಲ ಬೇರೆ 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 ಕಾಣ್ತಾ ಇದೆ ಅಲ್ಲ. ಬೇರೆ ಬೇರೆ ಕಾಣ್ತಾ ಇದೆನ್ನೋದು ನಮಗೆ ಪ್ರತ್ಯಕ್ಷವಾಗಿದೆ. ಅದು ನಿಜದ ಅರ್ಥದಲ್ಲಿ ಇದಕ್ಕಿಂತ ಅದು ವಾಸಿ, ಅದಕ್ಕಿಂತ ಇದು ವಾಸಿ ಅಂತ ಹೇಳ್ತಾ ಇರೋದು ಯಾವುದು? ಸ್ವಯಂ ಅದರಿಂದ ಅಲ್ಲ, ನನಗೆ ಅದರ ಬಗ್ಗೆ ಇರತಕ್ಕಂಥ ಅಲ್ಪಜ್ಞಾನದಿಂದ, ರಿಲೇಟಿವ್ ಟರ್ಮಿಂದ, ನಾವು ಸಾಪೇಕ್ಷದಿಂದ ಬೇರೆ ಬೇರೆ ಹೇಳ್ತಾ ಇರ್ತೀವಿ. ಅದೇ ಇಲ್ವ? ಕೆಮಿಸ್ಟ್ರಿ, ಫಿಸಿಕ್ಸು, ಮ್ಯಾಥಮೆಟಿಕ್ಸು, ಯಾವುದು ಉತ್ತಮ, ಯಾವುದು ಚಿಕ್ಕದು, ಯಾವ್ದು ಬೇರೆ ದೊಡ್ಡದು? ಈ ಹೊರಗಿನ ನಮಗಿಂತ ಬೇರೆ ಆಗಿರೋ ಹೊರಗಿನ ಜ್ಞಾನ ಎಲ್ಲವೋ ಅದೇ ಥರ ತಾನೇ ಇರೋದು. ಏನು ಹೇಳಿ, ಇವಾಗ ಅದಕ್ಕೆ ಜಾಬ್ ಆಪರ್ಚುನಿಟಿ ಜಾಸ್ತಿ ಇದೆ. ರಿಲೇಟಿವ್ ಟರ್ಮ್, ಜಾಬ್ ಆಪರ್ಚುನಿಟಿ ಜಾಸ್ತಿ ಇರೋದ್ರಿಂದ ಕೆಮಿಸ್ಟ್ರಿ ತೊಗೊಂಡು ಒಳ್ಳೆಯದು. ಅದ್ರಲ್ಲಿಗೂ ಟೆಕ್ಸ್ಟೈಲು ಭಾಳ ಚೆನ್ನಾಗಿದೆ, ಕೆಮಿಸ್ಟ್ರಿ ಚೆನ್ನಾಗಿದೆ, ಏನೇನೋ ಹೇಳ್ತೀವಿ. ಇದೆಲ್ಲ ಹೇಳ್ತಾ ಇರೋದು ವೃತ್ತಿಯಿಂದ ಅಲ್ವಾ?
ಅದು ಚಿತ್ತವೃತ್ತಿಯಲ್ಲಿ ಇರತಕ್ಕಂಥ ಚಾಂಚಲ್ಯದಿಂದ ಚಿತ್ತದ ವೃತ್ತಿ ನಿಂತೋಗ್ಬಿಟ್ರೆ ಜೀವನೋಪಾಯಕ್ಕೆ ಏನೋ ಅವನ ಯೋಗ್ಯತೆ ಅನುಸಾರ ಮಾಡೇ ಮಾಡ್ತಾನೆ, ಮಾಡ್ತಾನೇ ಇಲ್ವಾ? ಸೌದೆ ಹೊಡಿತಾ ಇರೋನು ಸೌದೆ ಹೊಡಿತಾ ಇರ್ತಾನೆ, ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಷಿಯನ್ ಆಗಿದ್ದಾನೆ ಅಲ್ಲ. ಚಾಮಾರ ಹುಡುಗ ಒಬ್ಬ ಪ್ರಧಾನಿ ಆಗ್ಬಿಟ್ರ ಅಂದರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಎಲ್ಲ ಜಗತ್ತಲ್ಲಿರೋ ಚಾಯ್ ಮಾಡೋರೆಲ್ಲ ಪ್ರಧಾನಿ ಆಗ್ಬಿಡಕ್ಕಾಗತ್ತ? ಆಗದೇ ಇಲ್ಲ. ಯಾಕಾಗಲ್ಲ? ಪ್ರಧಾನಿ ಆಗುವ ಆಗಬೇಕಾದದ್ದು ಏನೇನಿದೆ ಅವರು, ಇದು ವೃತ್ತಿ ಒಬ್ಬ ವ್ಯಕ್ತಿಲಿ ಇರುತ್ತೆ, ಅದು ನಿಷ್ಕಲ್ಮಶವಾಗಿರುತ್ತೆ. ಅವನು ಕಾರಣಾಂತರಗಳಿಂದ ಚಾಯ್ ಮಾಡೋರು ಮನೇಲಿ ಹುಟ್ಟಿರ್ಬೋದು, ಏನಾರು ಆಗಿರ್ಬೋದು, ಅದಿಲ್ವಾ? ಸೊ ಅತಿ ಬುದ್ಧಿವಂತಿಗೆ ಸಲ್ಲದು ಅದರೊಳಗೆ ಪರಮಾರ್ಥದಲ್ಲಿ ಇರುವ ವಿಶೇಷವಾದ ಇದೇನಿದೆ ಅದು ಯಾವಾಗಲೂ ಕೂಡ ಸಾಪೇಕ್ಷವಾಗಿರುವ ಮನುಷ್ಯನ ಬದುಕಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬೋದೇ ಹೊರತು, ಸ್ವಲ್ಪ ಕಾಲ ಇರುವಂಥದ್ದೇ ಹೊರತು ನಮಗೆ ಅದು ಯಾವಾಗಲೂ ಕೂಡ ಭ್ರಾಂತಿ ಕಲ್ಪಿತಂ ಜಗತ್ ಕಲಾಶ್ರಯಂ ಇದೆಯಲ್ಲ ಅಂತಹ ಒಂದು ಪ್ರತ್ಯಯವಾಗಿದೆಯೇ ಹೊರತು ಚಿತ್ತವೃತ್ತಿ ಇಲ್ಲದೇ ಇರತಕ್ಕಂಥ ಚಾಂಚಲ್ಯವಿಲ್ಲದೇ ಇರತಕ್ಕಂಥ ನಿರ್ಮಲವಾಗಿರುವ ಪ್ಯೂರ್ ನಾಲೆಡ್ಜ್ ಆಗಿರೋದಿಲ್ಲ. ಹೌದಲ್ವಾ? ಸಂಸಾರಕ್ಕೆ ದೈತ ಬೇಕು, ಸಂಸಾರ ಇಲ್ದಾಗ ಆಗ್ಬಿಡುತ್ತಲ್ಲ, ಹೌದಲ್ವಾ? ಪ್ಯೂರ್ ಗೋಲ್ಡ್ ಒಂದು ಇಟ್ಟಿಗೆ ಇಟ್ಕೊಂಡ್ರೆ ನೀವು ಯು ಕೆನಾಟ್ ಡೂ ಎನಿ ಜ್ಯುವೆಲ್ಲರಿ. ಹೌದಲ್ವಾ? ನಾನೊಬ್ಬನೇ ಇದ್ದೀನಿ ಸಂಸಾರ ಚೆನ್ನಾಗಿದೆ ಹೇಳಾಗೇ ಇಲ್ಲ. ಸಂಸಾರ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋ ಪದ ಬಳಸಬೇಕಾದರೂ ಸಂಸಾರ ಇರಬೇಕು. ಸಂಸಾರ ಇರಬೇಕಾದರೂ ಹುಟ್ಟುವ ಸಾಯುವ ಶರೀರದೊಂದಿಗೆ ಇನ್ನೊಂದು ಶರೀರದ ಇನ್ನೊಂದು ವ್ಯಕ್ತಿಯ ವ್ಯಕ್ತಿತ್ವದ ಒಡನಾಟ ಇರಬೇಕು. ಲಾಭ ನಷ್ಟಗಳಿರಬೇಕು, ಸುಖ ದುಃಖಗಳಿರಬೇಕು. ಆವಾಗ ನೀವು ಹೇಳ್ಬೋದು ನಾನು ಸುಖವಾಗಿದ್ದೀನೋ ಇಲ್ವೋ. ಹೌದಲ್ವಾ? ಅಂದರೆ ಈ ಶರೀರ ಆವಾಗಲೇ ಸಂಸಾರ ಶುರುವಾಗ್ಬಿಡುತ್ತೆ. ವೇದಾಂತದ ದೃಷ್ಟಿ ಅದು, ಈ ಲೋಕ ದೃಷ್ಟಿ ಆಗಲ್ವಾ? ಈ ಲೋಕದ ದೃಷ್ಟಿ ಸಂಸಾರಿ ಆಗಿದ್ದೀನಿ ಅಂತ ಅರ್ಥ ಒಂದು ಮನೆ, ಹೆಂಡತಿ, ಸಾಲ ಸೋಲ, ಒಂದು ಮನೆ, ಮಕ್ಕಳು, ಮಾತು ಕೇಳದಿರೋ ಮಕ್ಕಳು ಅಥವಾ ಗಂಡ, ಈ ಥರ ಯಾರೋ ಒಂದು ಮೂರ್ನಾಲ್ಕು ಜನ ಆಗಿರ್ಬೇಕು. ಅದನ್ನು ಸಂಸಾರ ಅಂತ ಕರ್ಕೊಂಡು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿವಿ. ಅದೆಲ್ಲವೂ ಕೂಡ ಪ್ರತ್ಯಯಗಳು ನೋಡಿ. ಸ್ಫಟಿಕಕ್ಕೆ ತಪ್ಪಾಗಿರುವ ವಸ್ತು ಮುಂತಾದ ಉಪಾಧಿಗಳ ಆಶ್ರಯವಿಲ್ಲದೆ ಹೇಗೆ ಬಣ್ಣಗಳ ವಿಚಿತ್ರ ಹೊಂದಲಾರದು ಹಾಗೆಯೇ ಇದು ಎಂದು ಅಭಿಪ್ರಾಯ. ಟಿಪ್ಪಣಿ ಇದೆ, ಇದು ದೃಷ್ಟಾಂತವು ಸ್ಪಷ್ಟವಾದ ವಿಜ್ಞಾನದಲ್ಲಿ ವೈಚಿತ್ರವಿರುವುದರಿಂದ ಅದಕ್ಕೆ ನಿಮಿತ್ತವಾಗಿರುವ ವಿಷಯಗಳಿರಬೇಕು. ಏಕೆಂದರೆ ಸ್ವಚ್ಛವಾಗಿರುವ ಸ್ಫಟಿಕಾದಿಗಳಲ್ಲಿ ಆಗುವ ವೈಚಿತ್ರಗಳು ಹೊರಗಿನ ನಿಮಿತ್ತಗಳಿಂದಲೇ ಆಗುತ್ತವೆ ಎಂದು ಅರ್ಥ. ಇದರಲ್ಲಿ ಸೌತಾಂತ್ರಿಕರು ವಿಷಯಗಳನ್ನು ಅನುಮಾನದಿಂದಲೇ ಸಾಧಿಸುತ್ತಿದ್ದರು. ಅವರಿಗೆ ಅನುಮಾನವೇ ಪ್ರಮಾಣ. ಈ ಟಿಪ್ಪಣಿಗೆ ವಿಶೇಷವಾದ ಅರ್ಥ ಏನು ಹೇಳಬೇಕಾಗಿಲ್ಲ, ನಿಮಗಳಿಗೆ ಅರ್ಥ ಆಗ್ಬಿಡುತ್ತೆ. ಹೌದಲ್ವಾ? ಅರ್ಥ ಆಗಿದೆಯಲ್ಲ. ಈಗ ನಾವು ಸ್ಫಟಿಕದ ಮೂಲಕ ಏನನ್ನಾದರೂ ನೋಡಿದರೆ ಬೇರೆ 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 ಬಣ್ಣಗಳನ್ನು ಗುರುತಿಸಬಹುದು. ಅದು ಸ್ಫಟಿಕದ ಕಾರಣದಿಂದ ಅಲ್ಲ, ಹೊರಗಡೆ ಇರೋದ್ರಿಂದ ಆ ವಿಷಯಗಳೇ ಹಾಗೆ ಅಲ್ಲ. ಆದರೆ ಒಂದು ಕಪ್ಪಲ್ಲಿ ಕಪ್ಪಗಿರುವಾಗ ಸ್ಫಟಿಕ ಕೆಲಸ ಮಾಡೋಕೆ ಆಗದೇ ಇಲ್ಲ. ಹೌದಲ್ವಾ? ಸೊ ಇನ್ನೊಂದರ ಅವಶ್ಯಕತೆ ಇದೆ ನನಗೆ ಎನ್ನುವಾಗ ಸುಖ ದುಃಖಗಳಿಗೆ ಸಂಸಾರಕ್ಕೆ, ಹೌದಲ್ವಾ? ಈ ಜೀವಕ್ಕೆ ಒಂದು ಶರೀರ ಇದೆ ಅಂದರೆ ಶರೀರದ ಕಾರಣದಿಂದ ಇದು ಸಂಸಾರಿ ಎನಿಸಿಕೊಳ್ಳುತ್ತದೆ, ಕರೆಕ್ಟಾ? ಮತ್ತೆ ಸುಖಕ್ಕೆ ದುಃಖಕ್ಕೆ ನಾವು ಪರಿಚಯ ಆಗಬೇಕಾದ್ರೆ ಇನ್ನೊಂದು ಜೀವದ ಅವಶ್ಯಕತೆ ಈ ಜೀವಕ್ಕೆ ಇದೆ. ಯಾತಕ್ಕೆ? ಸುಖ ದುಃಖಗಳ ಪರಿಚಯ ಆಗಕ್ಕೆ. ಅದು ಇಲ್ವೋ? ಇದು ಬೇಕು ಇದು ಬೇಡ ಅನ್ನಕ್ಕೆ. ಮನೆಯಲ್ಲಿ ಅಡುಗೆನೇ ಮಾಡಲ್ಲ ಅಂತ ಇಟ್ಕೊಳ್ಳಿ, ಗಂಡ ಹೆಂಡತಿ ಮದುವೆ ಆದಾಗಲಿಂದ ಅಡುಗೆನೇ ಮಾಡಲ್ಲ, ಹೌದಾ? ಯಾವುದ್ರದ್ದು ಹೀಗೆ ಅಂತ ಹೆಂಡತಿಗೆ ಏನು ಅನ್ನಾಗೆ ಇಲ್ಲ, ಎಲ್ಲ ಡೈಲಿ ಪಾರ್ಸೆಲ್ ಬರುತ್ತೆ. ಇಬ್ಬರು ಕೂತ್ಕೊಂಡು ತಿಂತಾರೆ. ಆ ಮಾಡಿರೋನ್ನ ಹೋಟ್ಲನ್ನ ನೀವು ಎಷ್ಟಾದ್ರು ಬೇಕಾದ್ರೆ ಏನಾದ್ರು ಮಾಡ್ಕೊಳ್ಳಿ, ಒಬ್ಬನೊಬ್ಬರು ಏನು ಹೇಳಾಗೆ ಇಲ್ಲ. ಒಂದು ದಿವಸ ಅವಳೆ ಮಾಡಿಬಿಟ್ಲು ಅಂತ ಇಟ್ಕೊಳ್ಳಿ, ಇವನೇ ಮಾಡಿಬಿಟ್ಟ ಅಂತ ಇಟ್ಕೊಳ್ಳಿ, ಇದೇನಿದು ದಿವಸ ಇದ್ದಾಗಿಲ್ವಲ್ಲ ಫಸ್ಟ್ ಅಂತಾನೆ. ರಿಲೇಟಿವ್ ಟರ್ಮ್ ಶುರು ಆಯಿತೋ ಲೈಫಲ್ಲಿ, ನಾಳೆಯಿಂದ ನೀವೇ ಮಾಡ್ಕೊಳ್ಳಿ ಅಂತಾರೆ. ನಾನೇ ಸಾವನ್ ಮಾಡ್ತಾನೆ ಆವಾಗಲೂ ಅದೇ. ಹೌದಲ್ವಾ? ಸೊ ಹಾಗಾದ್ರೆ ಅರ್ಥ ಏನು ಅಂದರೆ ಹೋಲ್ ಲೈಫ್ ಈಸ್ ಬೇಸ್ಡ್ ಆನ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಚೆನ್ನಾಗಿ ತಿಳ್ಕೊಳ್ಳಿ, ಇಟ್ಸ್ ಓನ್ಲಿ ಅಡ್ಜಸ್ಟ್ಮೆಂಟ್. ನೋಡಿ ಗೊತ್ತು ಮೇಡಮ್, ಲೈಫ್ ಈಸ್ ನಥಿಂಗ್ ಬಟ್ ಅನ್ ಅಡ್ಜಸ್ಟ್ಮೆಂಟ್, ಇಟ್ ಈಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ನೀವು ಹೆಂಡತಿ ಇರಲಿ, ಬ್ರದರ್ ಇರಲಿ, ಬಾಸ್ ಇರಲಿ, ಫ್ರೆಂಡ್ ಇರಲಿ, ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಎನಿ ಬಾಡಿ. ನೂರಕ್ಕೆ ನೂರು ಅರ್ಥ ಅನ್ನುವುದು ಜಗತ್ತಲ್ಲಿ ಇಲ್ಲವೇ ಇಲ್ಲದ ಪರಮಾರ್ಥ ಮಾತ್ರ. ಇರುವುದೆಲ್ಲವೂ ಕೂಡ ಅಡ್ಜಸ್ಟ್ಮೆಂಟ್ ಅಷ್ಟೇ. ಏನರಿಗೂ ಮೊನ್ನೆ ಧೈರ್ಯವಾಗ ನೀನು ಇದನ್ನಲ್ಲ ಅಲ್ವಾ, ಎಲ್ಲವೂ ಅಡ್ಜಸ್ಟ್ಮೆಂಟು. ಏನು ಏನು ನಿಂಗೆ ಗೊತ್ತಮ್ಮ ಅಂದ್ಬಿಟ್ರೆ ಅವರು ತಕ್ಷಣ ಹೋಯ್ತು ಅಡ್ಜಸ್ಟ್ಮೆಂಟ್. ವಾಟ್ ಈಸ್ ವಾಟ್ ಆರ್ ಟೆಲಿಂಗ್ ಇಸ್ ರೈಟ್. ಈ ವೇದಾಂತದ ಒಂದು ಅಪಾಯ ಕೂಡ ಅದೇನೆ. ಶಂಕರಾಚಾರ್ಯರು ಇದನ್ನು ಹೇಳಿದ್ರು, ವೇದವ್ಯಾಸರು ಇದನ್ನು ಬರೆದಿದ್ದಾರೆ, ರಾಮಾನುಜರು ಮದ್ದೂರು ಹೇಳಿದ್ದಾರೆ, ಬಸವಣ್ಣ ಬರೆದಿದ್ದಾನೆ, ಬುದ್ಧ ಹೇಳಿಯಾನೆ, ಅದೆಲ್ಲ ಚಿನ್ನಯಾನಂದ್ರೆ ಹೇಳಿದ್ದಾರೆ ಅನ್ನೋ ಏಕೈಕ ಕಾರಣದಿಂದ ನೀವು ಒಪ್ಪಬೇಕಾದ
ಒಪ್ಪಬಹುದಾದ ಒಪ್ಪಿಕೊಳ್ಳಲೇಬೇಕಾದ ಯಾವ ನಿರ್ಬಂಧವೂ ವೇದಾಂತದಲ್ಲಿರುವುದಿಲ್ಲ. ಇಟ್ ಶುಡ್ ಬಿ ಯುವರ್ ಓನ್ ಎಕ್ಸ್ಪೀರಿಯನ್ಸ್, ನಾಟ್ ದಿ ನಾಲೆಜ್. ಈಗ ನಿಮ್ಗೆ ಅರ್ಥ ಆಗಿರ್ಬೋದು ಯಾಕೆ ಯಾವುದೇ ಒಂದು ಗ್ರಂಥ ತಗೊಂಡ್ರು ಕೂಡ ನಾನು ಅದನ್ನು ಇಟ್ಕೊಂಡು ಮಾಡಲ್ಲ ಪಾಠನ. ಇದು ಕಾರಣದಿಂದ ಇದು ಅದಕ್ಕೆ ಏನಂದ್ರೆ ಪೂರಕವಾಗಿರುವ ಕಾಂಪ್ಲಿಮೆಂಟ್ ಆಗಿರೋ ಅಂಶಗಳನ್ನು ತಗೋಬೇಕು. ಆದರೆ ನಮ್ಮ ಜೀವನದ ಅನುಭವವನ್ನು ಪ್ರತ್ಯಕ್ಷವಾಗಿ ನಿಮಗೆ ಹೇಳ್ತಾ ಇದ್ರೆ ನಿಮ್ಗೆ ಯಾವ್ದಾದ್ರೂ ಒಂದು ಅಂಶ ಎದೆಗೆ ಹೋದಾಗ ಮನೆಗೆ ಹೋದ ಮೇಲೆ ಎಲ್ಲವೂ ನಶ್ವರ ಬರಲ್ಲ ಅಂತ ಹೆಂಟಿ ಹೇಳುತ್ತೆ. ಒಂದೆಲ್ಲ ಒಂದು ಸಲ ಬರ್ಬೋದು, ಅವಾಗ ಹೆಂಟಿನೂ ಹೇಳ್ಬೋದು ನನಗಿದೇ ಮೊದಲೇ ನಶ್ವರ ಅಂತ ಗೊತ್ತು, ನಿನ್ನೂ ಸೇರಿಸಿ ನಾನು ಯಾವತ್ತೋ ನಿನ್ನನ್ನು ಮನಸ್ಸಿಂದ ತಿರಸ್ಕಾರ ಮಾಡ, ನೀನು ಇವತ್ತು ಬಂದಿದ್ದೆ ಬುದ್ಧಿ ನನಗೆ ತಾಳಿ ಕಟ್ಟಿಸ್ಕೊಂಡಿದ್ದ ದಿವಸನೇ ಬಂದ್ಬಿಡ್ತು ಅಂತ ಹೇಳ್ಬೋದು. ಅದ್ರಲ್ಲ ಹೇಳಕ್ಕೇನು, ಬರೋದು ಬರದೇ ಇರುತ್ತಾನೆ ಮುಖ್ಯ. ಸೊ ದ ಹೋಲ್ ಲೈಫ್ ಈಸ್ ನಥಿಂಗ್ ಬಟ್ ಪ್ರಾಕ್ಟಿಕಲ್. ಇನ್ನೂ ನಿಜ ಹೇಳ್ಬೇಕಾದ್ರೆ ವೇದಾಂತ ವಿಜ್ಞಾನ ಹೇಗಿರುತ್ತೆ ಅಂದರೆ ದೇರ್ ಇಸ್ ನೋ ಥಿಯರಿ ಅಟ್ ಆಲ್ ಇನ್ ಫಿಲಾಸಫಿಕಲ್ ಸೈನ್ಸ್. ಇಟ್ ಇಸ್ 100% ಪ್ರಾಕ್ಟಿಕಲ್. ಪ್ರಾಕ್ಟಿಕಲ್ ಆದಾಗ ಮಾತ್ರವೇ ಅದರಿಂದ ಬರುವ ಜ್ಞಾನ ಏನಿದೆ ನಿಮಗೆ ಅದು ಅನುಭವಜನ್ಯವಾದ ಜ್ಞಾನ. ಇನ್ನೊಬ್ಬರಿಗೆ ಹೇಳುವ ಅರ್ಹತೆ ಬರೋದು, ತಿಳಿಸಿಕೊಡುವ ಅರ್ಹತೆ ಬರೋದು ಕೂಡ, ಕಾಣಿಸಿಕೊಡುವ ಅರ್ಹತೆ ಬರೋದು ಕೂಡ ಅದೇ. ಅದಲ್ವ 11ನೇ ಅಧ್ಯಾಯದವರೆಗೂ ಭಗವದ್ಗೀತೆಯಲ್ಲಿ ಬರೀ ಬೋಧನೆ ಇದೆ. ಅದಲ್ವ ಯಾವುದು ದೃಶ್ಯದ ಸಹಸ ಸಹಸಕ್ಕೆ ಹೋಗೋದಿಲ್ಲ, 11ನೇ ಅಧ್ಯಾಯದಲ್ಲಿ ದೃಷ್ಟಾಂತ ಇದೆ ನೋಡಿ. ಅದರಿಂದ ಮೊದಲೆಲ್ಲ ಯುಕ್ತಿ ಇರೋದೆಲ್ಲ ಜ್ಞಾನದಲ್ಲೇನೆ. ಆ ಜ್ಞಾನವು ದೃಶ್ಯವಾದಾಗ ಅಲ್ಲವನಿಗೆ ತೋರಿಸಿಬಿಡುವ ಕಾರಣದಿಂದ ಅದನ್ನ ವಿಶ್ವ ರೂಪ ಸಂದರ್ಶನ ಯೋಗ ಅಂತ ಹೆಸರಿಟ್ಟಿರೋದು. ಅದು ನಿಮಗೂ ಆಗುತ್ತೆ ನೋಡಿ. ಭಾಷ್ಯಾರ್ಥ ಪರತಂತ್ರವನ್ನು ಆಶ್ರಯಿಸಿರುವ ಜ್ಞಾನಕ್ಕಿಂತ ಬೇರೆಯಾದ ಹೊರಗಿನ ವಿಷಯವು ಇರುವುದೆಂಬುದು ಈ ಕಾರಣದಿಂದಲೂ ಸಿದ್ಧವಾಗುತ್ತದೆ. ಸಂಕ್ಲೇಶವು ಎಂದರೆ ಕ್ಲೇಶ ಪಡಿಸುವುದು, ದುಃಖವು ಎಂದು ಅರ್ಥ. ಆ ಸಂಕ್ಲೇಶವು ಕಂಡುಬರುವುದರಿಂದ ಬೆಂಕಿಯು ಸುಡುವುದೇ ಮುಂತಾದ ನಿಮಿತ್ತದಿಂದ ಆಗುವ ದುಃಖವು ಕಂಡುಬರುತ್ತದೆ ಅಲ್ಲವೇ? ಸುಡುವುದೇ ಮುಂತಾದದ್ದಕ್ಕೆ ಈಗ ನೋಡಿ ಜ್ಞಾನ ವಿಜ್ಞಾನದ ವ್ಯತ್ಯಾಸ ಆಗ್ಬಿಡ್ತೀನಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಬೆಂಕಿ ಏನು ಮಾಡುತ್ತದೆ ಅದೇ ಗೊತ್ತು ನಿಮಗೆ. ಎಲ್ಲರಿಗೂ ಕೂಡ ನನಗೆ ಬೆಂಕಿ ಸುಡುತ್ತದೆ ಅಂತ ಗೊತ್ತಿಲ್ಲ ಅಂತ ಕೈ ಇಟ್ಟು ಸುಡುತ್ತಾ ಸುಟ್ಬಿಟ್ಟು ಸುಟ್ಬಿಟ್ಟು ಹೋಗ್ಬಿಡ್ತಾರಾ? ಇಲ್ಲ. ಅದೇ ಅಲ್ವಾ ನಮ್ಮ ತಂದೆ ಹೇಳ್ಯಾರೆ, ತಾಯಿ ಹೇಳ್ಯಾರೆ, ನಮ್ಮ ಹಿಂದಿನ ಹಿರಿಯರು ಹೇಳಿದ್ದಾರೆ, ಮತ್ತು ಸೂರ್ಯನಿಂದಲೂ ನಮಗೆ ಸುಡುವ ಅನುಭವ ಆಗಿದೆ ಬೆಳೆ ಬಿಸಿಲು ಗಿಸ್ಲು ಬಂದಾಗ. ಆದ್ದರಿಂದ ನಮಗೆ ಅಗ್ನಿ ಅಂದರೆ ಇದು ಸುಡುತ್ತದೆ ಎನ್ನುವ ಜ್ಞಾನ ನನಗೆ ಇದೆ, ಅನುಭವ ಇಲ್ಲ. ಇದನ್ನು ಜ್ಞಾನ ಅಂತ ಕರೀತಾರೆ. ಕೆಲವೊಂದು ನಮಗೆ ಅನುಭವದಿಂದಲೇ ಆಗಬೇಕು ಹಸಿವು. ಯಾರು ಎಷ್ಟು ಏನು ಹಸಿವು ಹಸಿವು ಅಂತ ಒದ್ದಾಡ್ತೀಯ ಅಂತ ಯಾರು ಅನ್ನೋದು? ಚೆನ್ನಾಗಿ ಅಂದಿದ ಅದೇ ಅಲ್ವ. ಹಸಿವು ಆಗತಕ್ಕಂಥ ಅನುಭವ ಬೇರೆ, ಅಗ್ನಿಯ ಕೈ ಸುಡುವಿಕೆ ಬೇರೆ. ಅಗ್ನಿಗೆ ನಾವು ನೋಡಿ ಸುಮಾರು ಜನ ನಾವೇನು ಕಾಯಿ ಕಾಯಿ ಸುಟ್ಟೇ ತಿಳ್ಕೊಬೇಕಾಗಿಲ್ಲ. ಹಿಂದಿನವ್ರು ಸುತ್ತಿರ್ತಾರೆ, ಅಮ್ಮನೂ ಹೇಳ್ತಾರೆ ಬಿಸಿ ಇರೋದು ಮುಟ್ಟಕೋಬೇಡ, ನಾನು ಎಷ್ಟೊತ್ತು ಕುಕ್ಕರ್ ಮುಟ್ಕೊ ಸುಟ್ಕೊಂಡಿದ್ದೀನಿ ಅಂತ. ಅಮ್ಮನೋ ಹೆಂಡತಿನೋ ತಂಗಿನೋ ಅಥವಾ ಇನ್ನೊಬ್ಬ ಗಂಡಸೋ ಹಾಸ್ಟೆಲ್ ಅಡುಗೆಯವರು ಅಡುಗೆಯವರು ಯಾರೋ ಹೇಳಿರ್ತಾರೆ, ಸ್ವಾಮಿ ಅನ್ನ ಭಾಳ ಬಿಸಿ ಇದೆ ಮುಟ್ಕೋಬೇಡಿ. ಹೌದಾ? ಅದೇ ಗೊತ್ತಾಗುತ್ತೆ, ತುಪ್ಪ ಹಾಕಿದ ತಕ್ಷಣ ಎಷ್ಟು ಗಟ್ಟಿ ಇದ್ರೆ ಕರಗೋಗುತ್ತಲ್ಲ, ಯಾಕೆ ಕರಗೋಗುತ್ತೆ? ಬಿಸಿ ಇದೆ ಕರಗೋತಾ ಇಲ್ಲ ನೋಡೋಣ, ಮುಟ್ಟಿದ್ರೆ ಕೈ ಬಿಟ್ಕೊಂಡು ಹೋಗುತ್ತಾ? ಇಲ್ಲ, ಬಿಸಿ ಅಂತೂ ಆಗುತ್ತೆ. ಜ್ಞಾನ ಇಲ್ವೇನೆ ನಿಮಗೆ ಬಿಸಿ ಇದೆ ಅಂತ ಹೇಳೋಕ್ಕಲ್ಲ, ನೀವು ಬೈಬೋದು ಅವನ್ನ. ಅದರಿಂದ ಅನುಭವಜನ್ಯವಾದ ಜ್ಞಾನವು ಜ್ಞಾನಜನ್ಯವಾದ ಅನುಭವವು. ಕೆಲವರಿಗೆಲ್ಲ ಆಗಿರೋ ಜ್ಞಾನ ಇವಾಗ ಎಷ್ಟೋ ಜನಕ್ಕೆ ಮದುವೆ ಆಗ ಅನುಭವ ಇಲ್ವ ಸರ್ ಹೇಳಿ ನೀವೆಲ್ಲ? ಕೋಟಿ ಕೋಟಿ ಜನ ನಮ್ಮ ಹಿಂದಿನವರು ಮನೇಲಿದ್ದಂಥ ಹಿರಿಯರೆಲ್ಲರಿಗೂ ಮದುವೆ ಆಗಿದೆಯೋ ಅಲ್ವೋ? ಅದರಿಂದ ನಾವೇ ಇರ್ತಿರ್ಲಿವಲ್ಲ. ಅವರು ಸ್ವಲ್ಪನಾದ್ರೂ ಬುದ್ಧಿ ಇಟ್ಕೊಂಡು ನಮ್ಗೇನು ಅಡ್ವೈಸ್ ಮಾಡಬೇಕಾಗಿತ್ತು ಅಲ್ಲ, ಹಾಗಾಗಲ್ಲ. ಯಾಕೆಂದರೆ ಇದು ಮಾತ್ರ ನೀವು ಅಂಟಿಕೊಂಡು ನೆಚ್ಚಿಕೊಂಡು ಬಾಳಿಕೊಂಡು ದುಃಖ ದೋಷಾನುದರ್ಶನಂ. ಇದರಿಂದ ಅದಕ್ಕೋಸ್ಕರ ಸಂಶ್ಲೇಷ ಅಂತ ಹೇಳೋದು, ದುಃಖ ದುಃಖದ ಸಹಿತ. ಸಂಶ್ಲೇಷ ಅಂದ್ರೆ ಏನೋ ದುಃಖದ ಸಹಿತ ಅಂತ, ಪ್ರತಿಯೊಂದು ಕೂಡ ದುಃಖದ ಸಹಿತ. ಯಾವ್ದಾರ ಒಂದು ನೋಡಿ, ಒಂದು ದಾರ ಯಾರು ಕೈ ಕಟ್ಟುತ್ತಂತ ಬಿಗ್ಗೆ ಕಟ್ಟಬೇಡ ನೋವತ್ತ ಇರ್ತೀವಿ ನಾವು. ಅಂದರೆ ಎಲ್ಲದ್ರಲ್ಲಿಗೂ ಒಂದು ಹಿತವನ್ನು ಒಂದು ಸ್ಕೇಲ್ ಇಟ್ಕೊಂಡಿದ್ದಾನೆ ಮನುಷ್ಯ. ಮದುವೆ ಮಾಡಿಕೊಂಡ್ರೆ ನಂಗೆ ಹಿತ ಸುಖ, ಮಗು ಆದರೆ ನಂಗೆ ಸುಖ ಹಿತ. ಅದಿಲ್ವ ಬ್ಯಾಂಕ್ನವರು ವಾಪಸ್ ಕೇಳ್ದಿರೋ ದುಡ್ಡು ಕೊಟ್ಟರೆ ಸುಖ. ಎಲ್ಲ ಮನುಷ್ಯ ಹೇಗಿರ್ತಾನೆ ಹೇಳಿ, ಅವನ ನಿರೀಕ್ಷೆಗಳೆಲ್ಲವೂ ಕೂಡ
ತನ್ನಗೆ ಆಗತಕ್ಕಂಥ ನಿಸ್ವಾರ್ಥವಾಗಿರುವ ಸುಖದ ಬಯಕೆ ಮಾತ್ರ. ಸುಖದ ಬಯಕೆ ಹೇಗಿರುತ್ತದೆ? ಸುಖದ ಬಯಕೆಯು ಕೇವಲ ಭ್ರಮೆಯಾಗಿರುತ್ತದೆ. ಈ ಪಿಂಡಾಂಡದಿಂದ, ಈ ಬ್ರಹ್ಮಾಂಡದಿಂದ, ಈ ಪದಾರ್ಥದಿಂದ, ಜಗತ್ತಿನಲ್ಲಿರುವ ಯಾವುದೇ ಸುಂದರ ಸುಂದರಿಯಿಂದ, ಯಾವುದೇ ರೀತಿಯಾದದ್ದು ಕೂಡ ಬಯಕೆಯ ಆಕರ್ಷಣೆ ವಿಕರ್ಷಣೆಯಿಂದ ನಮಗುಂಟಾಗೋದು ಕೇವಲ ಭ್ರಮೆ ಮಾತ್ರ, ಹೌದಲ್ವಾ? ಆದರೆ ಮನುಷ್ಯನಿಗೆ ಭ್ರಮೆಯ ಸುಖ ಎಷ್ಟು ಸುಖ ಅನ್ಸ್ಬಿಡುತ್ತೆ ನೋಡಿ. ಭ್ರಮೆ ಅಲ್ಪಕಾಲದ್ದು, ಕ್ಷಣ ಗೊತ್ತಪ್ಪ, ಆದರೂ ನಮ್ಗೆ ಅದು ಬೇಕು. ಏನ್ ಮಾಡ್ತೀರಿ? ದುರ್ಯೋಧನ ಆ ಥರ ಇದೆಲ್ಲ, ಅದನ್ನು ಜ್ಞಾನದಿಂದ ಎಲ್ಲರೂ ತಿಳ್ಕೋಬೇಕು. ಅದಕ್ಕೋಸ್ಕರ ನಮ್ಮಲ್ಲಿ ನೀವು ಮದುವೆ ಮಾಡ್ಕೋಬೇಡ ಅಂತ ಹೇಳಲ್ಲ. ಮದುವೆ ಮಾಡಿಕೊಂಡ್ರೂ ಅದನ್ನು ಹೇಗೆ ತೇಲೋದು ಅನ್ನೋದು ಯೋಗ ಭಾವ. ಮದುವೆ ಮಾಡ್ಕೋಬೇಕು, ಮದುವೆ ಗೊತ್ತಾಗಬೇಕು, ಜ್ಞಾನ ಗೊತ್ತಾಗಬೇಕು, ಸಾಲ ಮಾಡಬೇಕು, ನೋಟಿಸ್ ಬರಬೇಕು, ಹೌದಲ್ವಾ? ಲಾಯರ್ ಹತ್ರ ಹೋಗ್ಬೇಕು, ಅವ್ನು ಬಯಸ್ಕೋಬೇಕು, ಅರ್ಜೆಂಟ್ಮೆಂಟ್ ತೊಗೋಬೇಕು, ಕೋರ್ಟಲ್ಲಿ ನಿಂತ್ಕೋಬೇಕು, ನಾನು ಬ್ರಹ್ಮಜ್ಞಾನಿ, ನನಗೆಲ್ಲರೂ ಮಾಫಿ ಇಲ್ಲ, 5 ವರ್ಷ ಜೈಲಲ್ಲಿರು, ಆಮೇಲೆ ನಿಮ್ಗೆ ಮಾಫಿ, ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ, ಹೌದಲ್ವಾ? ಒಂದು ಅರ್ಥ ಏನು ಅಂದರೆ, ಬ್ರಹ್ಮಜ್ಞಾನದಿಂದ ಒಂದು ಉಪಯೋಗ ಏನು ಅಂದರೆ, ಸರಿಯಾದ ರೀತಿಯಲ್ಲಿ ಮಾಡಿ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಾದರೆ ಸಕಲ ಸೌಭಾಗ್ಯಗಳ ಜೊತೆಯಲ್ಲಿಯೂ ಬ್ರಹ್ಮಜ್ಞಾನ ಇರುತ್ತದೆ. ಆದರೆ ಬ್ರಹ್ಮಜ್ಞಾನದಲ್ಲಿ ಇದು ಯಾವುದೂ ಇರುವುದಿಲ್ಲ. ಯಾಕೆಂದರೆ ಸುಖ ಅನ್ನೋದು ರಿಲೇಟಿವ್ ಟರ್ಮ್, ದುಃಖ ಇದ್ದರೆ ಸುಖ, ಅದಲ್ವಾ? ಸೊ ಅದಕ್ಕೆ ಎಲ್ಲದರ ಜ್ಞಾನ ಇರಬೇಕು. ಎಲ್ಲದರ ಜ್ಞಾನ ಇರುವಾಗ ಅದು ಬೇಕು ನಮಗೆ ಅನ್ನೋದು ಇರೋದಿಲ್ಲ. ಅದು ನಂಗೆ ಬೇಕು ಬೇಡ ಅನ್ನೋದು ಅಜ್ಞಾನ ಆಗ್ಬಿಡುತ್ತೆ, ಪೊಸೆಸಿವ್ ನೇಚರ್ ಆಗ್ಬಿಡುತ್ತೆ, ಅದಿರ್ ಕೂಡುದು. ಆದರೆ ಅದ್ರ ಜ್ಞಾನ ಮಾತ್ರ ಇರಬೇಕು ನಿಮಗೆ. ಅದರ ಅನುಭವ ಬರಬೇಕಾದ್ರೆ ಮದುವೆ ಆಗಲೇಬೇಕಲ್ಲ, ಸ್ಕೂಲ್ಗೆ ಹೋಗಲೇಬೇಕಲ್ಲ, ಫೀಸ್ ಕಟ್ಟಲೇಬೇಕಲ್ಲ. ಯಾಕದು? ಅದು ಕನಸು ಅನ್ನತಕ್ಕಂಥದ್ದು ಕೂಡ ನಾನು ಕನಸನ್ನು ಯಾವುದೇ ಅಂಡಿಸ್ಟರ್ಬ್ ಆಗಿ, ಕನಸಿಗೆ ಒಳಗಾಗದೆ ಕನಸನ್ನು ನೋಡುವ ಒಂದು ವಿಚಿತ್ರವಾಗಿರತಕ್ಕಂಥ ಸಂಕಲ್ಪಾತ್ಮಕವಾಗಿರುವ ಮನುಷ್ಯನ ಬದುಕನ್ನು ತೋರಿಸುತ್ತೆ ಈ ಭಾಗ. ಸೊ ಇದೊಂದು ಸಂಕಲ್ಪ, ಸಮ್ಯಕ್ಕಲ್ಪ ನೋಡಿ ಹೇಳ್ತಾ ಇದ್ದಾರೆ. ಸುಡುವುದೇ ಮುಂತಾದದ್ದಕ್ಕೆ ವಿಜ್ಞಾನಕ್ಕಿಂತ ಬೇರೆಯಾಗಿ ಬೆಂಕಿಯೇ ಮುಂತಾದ ಹೊರಗಿನ ನಿಮಿತ್ತವು ಇಲ್ಲದಿದ್ದರೆ ಆಗ ಸುಡುವುದೇ ಮುಂತಾದ ದುಃಖವು ಕಂಡು ಬರುತ್ತಿರಲಿಲ್ಲ ಅಲ್ವಾ? ಕೇಳಿ. ಆದರೆ ಈಗ ಆ ದುಃಖವು ಕಂಡು ಬರುತ್ತದೆ. ಆದ್ದರಿಂದ ಈ ಕಾರಣದಿಂದ ಹೊರಗಿನ ವಸ್ತು ಇದೆ ಎಂದು ನಾವು ಅಭಿಪ್ರಾಯ ಪಡುತ್ತೇವೆ. ಬರೆಯ ವಿಜ್ಞಾನವೇ ಆದರೆ ಸಂಕ್ಲೇಶವು ತೋರುವುದು ಯುಕ್ತವಾಗುವುದಿಲ್ಲ, ಏಕೆಂದರೆ ಮಿಕ್ಕ ಕಡೆಯಲ್ಲಿ ಅದು ಕಂಡು ಬರುವುದಿಲ್ಲ ಎಂದು ಅಭಿಪ್ರಾಯ. ಯಾಕೆಂದ್ರೆ ಯಾರಿಗಾದರೂ ಒಂದಾಗಿದ್ರೆ ಇನ್ನೊಬ್ರಿಗೆ ಅದೇ ಆದಾಗಲೂ ಅದರಂತೆ ಅವರು ಅದನ್ನ ತಗೊಳ್ಳದೇ ಇರಬಹುದು. ಕರೆಕ್ಟ್. ನೋಡಿ, ವಿಶ್ವೇಶ್ವರಯ್ಯನವ್ರಿಗೆ ಎಂಥ ಜ್ಞಾನ ಇದ್ರು, ಹೆಂಡತಿ ಮನೆ ಬಿಟ್ಟು ಎಲ್ಲೊಟ್ಟು ಗೊತ್ತಾಗಲಿಲ್ಲ ಅವ್ರಿಗೆ ಪ್ರಾಕ್ಟಿಕಲ್, ಹೌದಲ್ವಾ? ಅವ್ರು ಯಾರಿಗೂ ಹೇಳಲಿಲ್ಲ, ಯಾರ ಸಹಾಯನೂ ತಗೊಳ್ಳಿಲ್ಲ, ಏನೂ ತಗೊಳ್ಳಿಲ್ಲ. ಆದರೆ ಹೆಂಡತಿ ಇಲ್ಲದೇ ಇದ್ದಾಗಲೂ ತಾನು ಹೇಗೆ ಬದುಕಬಹುದು, ಬದುಕಬಹುದು, ಬೇರೆಯವ್ರಿಗೂ ಉಪಕಾರವಾಗುವಂತೆ ಬದುಕಬಹುದು ಎಂಬುದನ್ನು ತೋರಿಸುವಂತೆ ತಮ್ಮ ಎಲ್ಲ ನೋವುಗಳನ್ನು, ಅವಮಾನಗಳನ್ನು, ಅಪಮಾನಗಳನ್ನು ನುಂಗಿಕೊಂಡು ಬದುಕಿದ ಜೀವ. ಹೀಗೆ ನಮ್ಮಲ್ಲಿರ್ತಕ್ಕಂಥ ಬೇಕಾಷ್ಟು ಜನರ ಹಿಂದೆ ಆಗಿರಬಹುದು, ಆಗಿಲ್ಲದೇನೂ ಇರಬಹುದು, ಹೌದಿಲ್ವಾ? ಅದರಿಂದ ಅವ್ರಿಗಾದ ಅನುಭವ, ಅದರಿಂದ ಅವರು ಮಾಡಿಕೊಂಡಿರಬಹುದಾದ ಪರಿಣಾಮಗಳು, ಪರ್ಯಾಯಗಳು ಅಥವಾ ಪರಿವರ್ತನೆಗಳು ಎಲ್ಲರೂ ಆಗಬೇಕು ಅಂತ ಏನಿಲ್ವಲ್ಲ. ಅದರಿಂದ ಲೋಕದಲ್ಲಿರತಕ್ಕಂಥ ಭಿನ್ನ ರುಚಿ ನೋಡಿ, ಲೋಕೋ ಭಿನ್ನ ರುಚಿ ಅಲ್ವಾ? ಭಿನ್ನ ರುಚಿನಲ್ಲಿರೋದಕ್ಕೆ ಕಾರಣ ಏನಪ್ಪ ಅಂದರೆ ರುಚಿ ಅಲ್ಲ, ಭಿನ್ನತೆ ಅಲ್ಲ, ನನ್ನ ಬುದ್ಧಿಯಲ್ಲಿ ಇರತಕ್ಕಂಥ ಒಡಕು, ಡಿಫರೆಂಟ್ ಆಗಿ ನೋಡತಕ್ಕಂಥದ್ದು, ಪರ್ಯಾಯವಾಗಿ ಪ್ರತ್ಯಯ ನೋಡತಕ್ಕಂಥ, ಪ್ರತ್ಯಯ ನೋಡತಕ್ಕಂಥದ್ದು. ಪ್ರಾಯಶಃ ಎಲ್ಲ ಸರಿ ಇದ್ದು ಮನೇನೂ ಇದ್ದು ಎಂಟಿನೂ ಎಲ್ಲ ಇದ್ದರೆ ವಿಶ್ವೇಶ್ವರಯ್ಯನವರು ಅಜ್ಞಾನಿಯಾಗಿರ್ತಿದ್ರು ಏನು, ಈ ದೇಶಕ್ಕೇನೋ ಅವರಿಂದ ಪ್ರಯೋಗ ಅಪಯೋಗ ಆಗ್ತಿತ್ತೋ ಇಲ್ಲೋ, ಹೌದಲ್ವ? ಶಂಕರಾಚಾರ್ಯಗೊಂಡು ಮದುವೆ ಮಾಡಿ 10 ಮಕ್ಕಳಿದ್ರು ಅಂತ ಇಟ್ಕೊಳ್ಳಿ, ನಿಮಗೆ ಈ ಪುಸ್ತಕಗಳೇ ಬರ್ತಿರಲಿಲ್ಲ ಅಂತ ಹೇಳ್ಬೋದು. ಅಥವಾ ಅದಿದ್ರೂ ಬರ್ತಿರ್ಬೋದೇನೋ, ಗೊತ್ತಿಲ್ವಲ್ಲ. ಅದರಿಂದ ನಮಗೆ ಅದನ್ನು ಕರ್ಮಭಾಗದಲ್ಲಿರತಕ್ಕಂಥ ಬೇಕಾದಷ್ಟು ಪ್ರತ್ಯಯಗಳು, ವ್ಯತ್ಯಯಗಳು, ಕಾರಣಗಳನ್ನು ನಾವು ಹುಡುಕಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ನಮ್ಮ ಬದುಕಿನ, ನಮ್ಮ ನಮಗಿರುವ ಅವಕಾಶಗಳ, ಅಲ್ಲಿರಬಹುದಾದಂಥ ಆಶ್ರಯಗಳ ಮತ್ತು ಅಲ್ಲಿರಬಹುದಾದ ಆಸಕ್ತಿಗಳ ವಿಚಾರದಲ್ಲಿ ನಾವು ಎಷ್ಟೆಷ್ಟು ಮಟ್ಟಿಗೆ ಇದ್ದೀವಿ ಅನ್ನೋದು ಭಾಳ ಮುಖ್ಯ. ಯಾರಿಗೋ ಒಬ್ರಿಗೆ ಅದು ಬೇಕು ಅನ್ನಿಸ್ತಾ ನಕ್ಷ ಅವ್ರು ಕೆಟ್ಟವರು ಅಂತಾಗಲಿ, ಇನ್ನೊಬ್ಬಂಗೆ ಅದ್ರ ಬಗ್ಗೆ ಎಚ್ಚರನೇ ಇಲ್ಲ ಅನ್ನೋ ಹುಚ್ಚಾಬೇಪ್ಪ ಅಂತಾಗಲಿ ಕರೆಯುವ ಅವಶ್ಯಕತೆಯೇ ಇಲ್ಲ, ಹೌದಲ್ವಾ? ಸೊ ಇದೆಲ್ಲವೂ ಅನುಭವಜನ್ಯವಾಗಿರುವುದರಿಂದ, ಇದೆಲ್ಲವೂ ತತ್ವಜನ್ಯವಾಗಿರುವುದರಿಂದ, ಇದೆಲ್ಲವೂ ಬ್ರಹ್ಮಜನ್ಯವಾಗಿರುವುದರಿಂದ, ಸೊ ವಿಷಯಗಳೆಲ್ಲವೂ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಜ್ಞಾನವು ಬೇರೆ 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 ರೀತಿಯಾಗಿರುತ್ತದೆ, ಹೌದಲ್ವಾ? ಹಾಗೆ ಇರುತ್ತದೆ. ವಾಸ್ತವದಲ್ಲಿ ಅದು ಯಾವುದು?
ಸತ್ಯವಾಗಲಾರದು, ಅದು ಕೇವಲ ಸಹಜವಾಗಿದೆ ಅಂದರೆ ಪರಮಾರ್ಥವಾಗಲಾರದು ಅಂತ ನಾವು ಸಾರಾಸಗಟಾಗೆಲ್ಲನೂ ತಿಳ್ಕೊಂಡು ನಿರಾಳವಾಗಬೇಕು. ನಿರಾಶರಾಗಬಾರ್ದು, ನಿರಾಶರಾಗ್ಬಿಟ್ರೆ ಮಾತು ನಿಂತೋಗುತ್ತೆ. ಇನ್ನೊಬ್ಬರ ಹತ್ರ ನಾವು ಸಂಕಟ ಹೇಳ್ಕೊಳ್ಳೋದು ತಪ್ಪೋಗುತ್ತೆ, ಸಂಕಟ ಹೇಳ್ಕೊಳೋದು ಅವಮಾನ ಅನ್ಕೊಂಡ್ಬಿಡ್ತೀವಿ. ನಮ್ಮ ಜೀವನದ ಎಷ್ಟೋ ನಾವು ಪ್ರತ್ಯೇಕ ಎಂದು ಅಂದುಕೊಂಡಿರುವ ವಿಷಯವು ಜಗತ್ತಿನಲ್ಲಿ ಜನಜನಿತವಾಗಿರುತ್ತೆ, ಸಾರ್ವಜನಿಕವಾಗಿರುತ್ತೆ. ನಾವು ಅದನ್ನು ಸಾರ್ವಜನಿಕ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆ? ಈಗೋ ಅಂಡ್ ಹಿಪೋಕ್ರಸಿ. ಕಾರಣ ಏನಂದರೆ ನಾನು ನನ್ನದು ಅಹಂತೆ ಮತ್ತು ಮಮತೆ ಇರೋದ್ರಿಂದ. ಇದೇನೋ ನಿವಾರಣೆ ಮಾಡ್ಕೋಬೇಕು ಅಂತಲ್ಲ, ಅಹಂಕಾರ ಮಮಕಾರಗಳು ನಿವಾರಣೆಯಾಗುವುದು ನನ್ನಲ್ಲಿರುವ ಸುಜ್ಞಾನದಿಂದ ಮಾತ್ರ. ಯಾರಿಗೋ ಹೇಳಿಕೊಡುವ, ಅವರು ನಮಗೆ ಕೊಡುವ ಸಲಹೆಯಿಂದ ಅಲ್ಲ. ಅದೆಲ್ಲವೂ ಕಾಂಪ್ಲಿಮೆಂಟ್ರಿ ಫ್ಯಾಕ್ಟ್ರು, ಅದಲ್ವ? ವಾಸ್ತವದಲ್ಲಿ ಬೀಜಕ್ಕೆ ಶಕ್ತಿ ಇರಬೇಕು. ಶಕ್ತಿಯೇ ಇಲ್ಲದಿದ್ದರೆ ಗೊಬ್ಬರವು, ನೀರು, ಬೆಳಕು ಏನೂ ಮಾಡಲಾರದು. ಬೀಜ ನೆಡ್ತೀರಿ, ಹಾಕ್ತೀರಿ, ಬೀಜದಲ್ಲಿ ಶಕ್ತಿನೇ ಇಲ್ಲ ಅಂತ ಇಟ್ಕೊಳ್ಳಿ. ಹೈ ಕ್ಲಾಸ್ ಆಗಿರೋ ಫೈನು ಸಿಕ್ಕಾಬಟ್ಟೆ ದುಡ್ಡು ಕೊಟ್ಟು ಗೊಬ್ಬರ ಹಾಕ್ತೀರಿ, ನೀರು ಹಾಕ್ತೀರಿ, ಡೈಲಿ ಅದ್ರ ಮುಂದೆ ಕೂತ್ಕೋತೀರಿ, ಗಾಳಿ ಹಾಕ್ತೀರಿ, ನೋಡ್ತಾ ಇರ್ತೀವಿ ಇಷ್ಟುದ್ದ ಬರುತ್ತೆ ಹಾಗೆ ಇದಾಗುತ್ತೆ. ಯಾಕೆ? ಬೀಜ ಒಳಗಡೆ ಜಳ್ಳು ಅದಲ್ಲ. ಹಾಗೆ ನಮಗಿರುವ ಪುಟ್ಟ ಬುದ್ಧಿಯಲ್ಲಿ ಒಂದು ಸೂಕ್ಷ್ಮತೆ ಇರಬೇಕು. ಆ ಸೂಕ್ಷ್ಮತೆಯೇ ಪರಿಪೂರ್ಣವಾಗಿ ಜ್ಞಾನವನ್ನು ಪ್ರಜ್ಞೆ ಮಾಡುತ್ತೆ. ಆ ಪ್ರಜ್ಞೆ ಆಗುವ ಸ್ಥಿತಿಗೆ ಹೋಗುವಾಗ, ಬೆಳವಣಿಗೆ ಹೋಗುವಾಗ ಆ ಪರಿವರ್ತನ ಇದೆಯಲ್ಲ, ಅದು ಜಗತ್ತು ಪುನರಾವರ್ತನೆ ಹೇಗೋ ಪರಿವರ್ತನೆಗೂ ಅವಕಾಶ ಇದೆ. ಯೋಚನೆ ಮಾಡಿ. ಹೌದಾ? ನಮ್ಮಲ್ಲಿರುವ ನಾವೆಲ್ಲರೂ ಇಲ್ಲಿದ್ದೀವಿ ಇಷ್ಟೊಂದು ಜನ. ಚಿಕ್ಕ ವಯಸ್ಸಲ್ಲಿ ನಾವು ಪುಂಡ್ರಿರ್ಬೋದು, ಪೋಖ್ರಿಗಳಿರ್ಬೋದು, ಏನಾರ ಆಗಿರ್ಬೋದು. ಆದರೆ ಅಪ್ಪ ಅದು ಪುನರಾವರ್ತನೆ ಆಗದೆ ಪರಿವರ್ತನೆ ಆಗುವ ಒಂದು ಕಾಲದಲ್ಲೂ ಕೂಡ, ಅಂದರೆ ಮನುಷ್ಯನ ಈ ಬಾಳಿನ ಈ ಘಟ್ಟದಲ್ಲೂ ಕೂಡ ನಮ್ಮನ್ನು ನಾವು ಅಧ್ಯಯನ ಮಾಡುವಷ್ಟು ಮಟ್ಟಿಗೆ ನಮಗೆ ಬುದ್ಧಿ ವಿಸ್ತಾರ ಆಗಬೇಕು. ಅದಲ್ವ? ಅದು ನಮಗೆ ಉಪಕಾರ ಮಾಡುತ್ತೆ ಈ ಉಪನಿಷತ್ತುಗಳು ಅಂತ ಅರ್ಥ. ಟಿಪ್ಪಣಿ ಇದೆ. ಮೊದಲು ದುಃಖವು ಕಾಣದೇ ಇರುವ ಕಡೆಯಲ್ಲಿ ಬೆಂಕಿಯನ್ನಿಟ್ಟರೆ ಅದರ ಸುಡುವಿಕೆಯಿಂದ ದುಃಖವಾಗುತ್ತದೆ ಅಲ್ವೇ? ಆದರೆ ಗಂಧವನ್ನು ಬಳಿದರೆ ಆಗುವುದಿಲ್ಲ. ವೈಚಿತ್ರಕ್ಕೆ ಬೆಂಕಿ, ಗಂಧ ಎಂಬ ವಿಷಯಗಳೇ ಕಾರಣ ಎಂದು ಸಿದ್ಧವಾಗುತ್ತದೆ. ಏಕೆಂದರೆ ವಿಜ್ಞಾನವು ಎರಡು ಕಡೆಯಲ್ಲೂ ಇರುತ್ತದೆ. ಅಂದರ್ಥ ಏನು? ವಿಷಯದ ಪರಿಚಯವು ಅದರ ಜ್ಞಾನದಿಂದ, ಅದರ ಪ್ರತ್ಯಯದಿಂದ ಉಂಟಾಗುತ್ತದೆ. ಈಗ ನೋಡಿ, ಬೆಂಕಿಯಿಂದ ನಮಗೆ ಗಾಯ ಆಗುತ್ತೆ, ಆದರೆ ಗಂಧ ಹಚ್ಚಿದ್ರೆ ಗಾಯ ಆಗಲ್ಲ. ಆದರೆ ಇದ್ರ ಈ ಗಂಧ ಆಗಿರ್ತಕ್ಕಂಥ ನೋವನ್ನು ನಿವಾರಣೆ ಕೂಡ ಆಗಬಹುದು. ಇದು ಮನುಷ್ಯನಿಗೆ ಅನುಭವಜನ್ಯವಾದ ಜ್ಞಾನ, ಜ್ಞಾನಜನ್ಯವಾದ ಅನುಭವ ಅಲ್ಲ. ಕರೆಕ್ಟಾ? ಎಷ್ಟು ಸೂಕ್ಷ್ಮದಲ್ಲಿ ಚಿಕ್ಕ ಪುಟ್ಟ ವಿಚಾರನ ಅಧ್ಯಾತ್ಮ ಹೇಳ್ಕೊಡುತ್ತೆ ನೋಡಿ ನಮಗೆ. ಅದು ಅಲ್ವಾ? ಬೆಂಕಿಯಿಂದ ಅಥವಾ ಯಾವ್ದಾದ್ರು ಗಾಯದಿಂದ ನಮಗೆ ನೋವಾಗುತ್ತೆ, ಗಂಧದಿಂದ ನೋವಾಗಲ್ವಲ್ಲ. ಅಂದರೆ ಮನುಷ್ಯನಿಗೆ ಆ ಜ್ಞಾನ ಬಂದಿದ್ದು ಯಾವುದರಿಂದ? ಇನ್ನೊಂದು ವಿಷಯ ಇದೆ, ವಿಷಯಕ್ಕೊಂದು ಪದಾರ್ಥ ಇದೆ, ಅದಕ್ಕೊಂದು ಪರ್ಯಾಯ ಇದೆ. ಅದಿರುವುದರಿಂದ ನಮ್ಮ ಚಿತ್ತದ ಚಾಂಚಲ್ಯದ ಕಾರಣದಿಂದ ನಾವು ಅದನ್ನು ನೋಡ್ತೀವಿ. ಸೊ ಇಟ್ ಈಸ್ ನಥಿಂಗ್ ಬಟ್ ಎ ಸ್ಟಡಿ ಆಫ್ ದಿ ಮೆಟೀರಿಯಲ್ ವರ್ಲ್ಡ್. ಯಾವ ತಪ್ಪೂ ಇಲ್ಲ, ಅರ್ಥ ಇಲ್ವಾ? ಅದನ್ನ ನಾವು ಖಂಡನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ. ಎರಡನ್ನು ಸಮನ್ವಯ ಮಾಡುವ ವ್ಯಾಸಭಾವದ ಸಮನ್ವಯ ತತ್ವದ ಅವಶ್ಯಕತೆಗೆ ಬೇಕಾದ ಬುದ್ಧಿ ಜಾಲ ಏನಿದೆ ಅದರ ಕಡೆಗೆ ಹೋಗ್ತಾ ಇದ್ದಾರೆ ಈ ಉಪನಿಷತ್ತು. ಆಗೋಯ್ತು? ಎಷ್ಟು ಟೈಮ್ ಆಗೋತಾ? ಟೈಮ್ ಎಷ್ಟು? ಕರೆಕ್ಟ್ ಆಯ್ತಲ್ಲ, ಅಷ್ಟೇ. ಒಂದು ಶ್ಲೋಕ ಏನಿದೆ ಹೇಳಿ, ಹೇಳ್ಕೊಟ್ಬಿಡಿ. ಇದಕ್ಕೆ ಉತ್ತರವನ್ನು ಹೇಳುತ್ತೇವೆ. ಪ್ರಜ್ಞಪ್ತೇ ಸನಿಹಿತತ್ವ ಇಷ್ಯತೆ ಯುಕ್ತಿ ದರ್ಶನ ನಿಮಿತ್ತಸ್ಯ ನಿಮಿತ್ತತ್ವ ಇಷ್ಯತೆ ಭೂತ ದರ್ಶನ ಪ್ರಜ್ಞಪ್ತಿಯು ಸನಿಮಿತ್ತವಾಗಿರಬೇಕೆಂದು ಯುಕ್ತಿಯನ್ನು ಕಂಡದ್ದರಿಂದ ಒಪ್ಪಿರುತ್ತೀಯಾ. ನಿಮಿತ್ತವು ನಿಮಿತ್ತವಲ್ಲ ಎಂದು ಭೂತ ದರ್ಶನದಿಂದ ನಾವು ಒಪ್ಪಿರುತ್ತೇವೆ. ಹೌದಾ? ಅದರಿಂದ ನಿಮಿತ್ತವು ನಿಮಿತ್ತವಲ್ಲ ಅಂದ್ರೆ ಅದು ಒಂದೇ ಕಾರಣ ಅಲ್ಲ ಅಂತ. ಇದಕ್ಕೆ ನಮಗೆ ವಿವೇಕ ಚೂಡಾಮಣಿದು ಒಂದು ಬರ್ಬೇಕಲ್ಲ. ಹೌದಾ? ಏನದು? ಭೂತ ಭೂತಗಳೆಲ್ಲವೂ ಏನಾಗಬೇಕು? ಕರ್ಮ ಆಗ್ಬೇಕಾರೆ, ಈ ಶರೀರ ಆಗ್ಬೇಕಾರೆ ಏನಾಗಬೇಕು? ಪಂಚೀಕರಣದ ವಿಚಾರವನ್ನು ತಲೆಯಲ್ಲಿ ಇಟ್ಕೋಬೇಕು. ಅದು ಅರ್ಥ ಮಾಡ್ಕೋಬೇಕಾದ್ರೆ ಅದರ ವಿಸ್ತಾರ ಭಾಗವನ್ನು ಮುಂದಿನ ವಾರ ನೋಡೋಣ. ಆಮೇಲೆ ಹೇಳಿ, ನಾನು ಇವತ್ತಿನ ಮುಗಿಸ್ತಾ ಇದ್ದೇವೆ. ಈಗ ಮಂಗಳಾಚರಣೆಯನ್ನು ಮಾಡೋಣ.